ನನ್ನ ಜೊತೆಗೆ ಬಿಜೆಪಿಯಿಂದ ಹಿರಿಯ ವಕ್ತಾರಾಗಿರುವಂತಹ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ಇಂದ ಹಿರಿಯ ವಕ್ತಾರಾಗಿರುವಂತಹ ನಾಗರಾಜ್ ಯಾದವ್ ಅವರು ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರವಿಕೃಷ್ಣ ರೆಡ್ಡಿ ಅವರಿದ್ದಾರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪತ್ರಕರ್ತರು, ಸಿನಿಮಾ ರಂಗದವರು, ಸಾಮಾಜಿಕ ಹೋರಾಟಗಾರಾಗಿರುವಂತಹ ಚಕ್ರವರ್ತಿ ಚಂದ್ರಚೂಡ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರಕಾಶ್ ಅವರೇ, ನಮಗೂ ಅವರಿಗೂ ಸಂಬಂಧ ಇಲ್ಲ. ಅವರು ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಸಮಾರಂಭವನ್ನು ಕೂಡ ಆಯೋಜಿಸಿದ್ರು ಇಲ್ವೋ? ನೀವು ಪತ್ರಕರ್ತರು, ಆ ಎಲ್ಲ ನಾಯಕರು ನಾನು ಕೇಳ್ತಾ ಇದ್ದೆ, ನಿಮಗೂ ರಾಗಿಣಿ ಪಕ್ಷಕ್ಕೂ ಸಂಬಂಧ ಇದೆಯಾ ಅಂತ ಕೇಳ್ತಿದ್ರು, ಇಲ್ಲ ಅಂತ ಅವ್ರು ಉತ್ತರ ಕೊಡ್ತಾ ಇದ್ರು. ಉತ್ತರ ಕೊಡದೆ ಹೋಗಿದ್ರೆ ಉತ್ತರ ಕೊಡಲು ನಿರಾಕರಿಸಿದ ಸಚಿವರು, ಉತ್ತರ ಕೊಡೋದಾಗ ನಿರಾಕರಿಸಿದ ಶಾಸಕರು ಅಂತ ನೀವು ಇನ್ನೊಂದು ಸುದ್ದಿ ಮಾಡ್ತಿದ್ರಿ. ಪ್ರಶ್ನೆಯನ್ನು ಕೇಳೋದು ನೀವೇ, ಉತ್ತರ ಕೊಟ್ಟ ಮೇಲೆ ಯಾಕೆ ಕೊಟ್ಟರು ಉತ್ತರ ಅಂತ ಕೇಳ್ತಾ ಇರೋದು ಈಗ ನೀವೇ. ಸೆನ್ಸೇಷನಲೈಸ್ ಮಾಡಬೇಡಿ ದಯಮಾಡಿ. ಯಾರೇ ಅಪರಾಧಿ ಇದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು. ಇವತ್ತು ರಾಗಿಣಿ ಅವ್ರನ್ನ ಬಂಧಿಸಿರೋದು ಬಿಜೆಪಿ ಸರ್ಕಾರನೇ. ಸಾಲು ಸಾಲು ಅಷ್ಟೊಂದು ಯಾಕೆ ಮನಸ್ಸಿಗೆ ಹಚ್ಕೊಳ್ತಾ ಇದ್ದೀರಾ ಸರ್? ನಾನು ಕೇಳಿದ್ದು ಸಿಂಪಲ್ ಸರ್, ಪ್ರಕಾಶ್ ಅವರೇ, ಮಾನ್ಯ ಪ್ರಕಾಶ್ ಬಂದಿದ್ರು, ಇದನ್ನೇ ಹೇಳಿ ಅದನ್ನೇ ಕೇಳ್ತಾ ಇರೋದು. ನಾನು ಸಿಂಪಲ್ ಆಗಿ ಕೇಳಿದೆ, ಯಾರು ರೆಡಿ ಇರಲಿಲ್ಲ ನನ್ನ ವಿಚಾರ ಅದಲ್ಲ. ನೀವು ಸೇರಕ್ ಬಂದಿದ್ರೆ ಯಾರು ರೆಡಿ ಇರಲಿಲ್ಲ ಸೇರಿಸ್ಕೊಳಕ್ ಅವ್ರನ್ನ. ಆ ಕಾರ್ಯಕ್ರಮನೇ ರದ್ದಾಯ್ತು. ಅದ್ರೊಳಗೆ ಮುಚ್ಚು ಮರೇನು ಇಲ್ಲ, ಯಾಕಂದ್ರೆ ನಿಮ್ ಪತ್ರಕರ್ತರೆಲ್ಲರೂ ಕೂಡ ರಿಜಾಯ್ಸ್ ಅಲ್ಲಿ ಇದ್ರು. ನಾನು ಅದನ್ನ ಮುಚ್ಚಿಡೋ ಪ್ರಯತ್ನ ಮಾಡ್ತೀನಿ. ಇವತ್ತು ಅವ್ರು ಅನೇಕ ಸಿನಿಮಾಗಳು ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ನೀವು ಹೇಳ್ಬಿಟ್ಟಿದ್ರೆ ಅವ್ರು ಬಂದಿದ್ರು, ನಾವು ಸೇರಿಸ್ಕೊಳಕ್ ತಯಾರಿಲ್ಲ, ಅಲ್ಲಿಗೆ ಮುಗೀತು ಅಂತ ಹೇಳ್ತಾ ಇದ್ರೆ ಫೈನ್ ಸರ್. ಅಷ್ಟೇ, ಯಾರು ಪ್ರಭಾವಿಗಳು ಆಗಿದ್ರೆ? ರಾಗಿಣಿ ಅವರ ರಕ್ಷಣೆಗೆ ನಿಂತಹ ಪ್ರಭಾವಿ ಯಾರು ಆಗಿದ್ರೆ? ಪ್ರಭಾವಿ ಯಾರು ಅಂತ ಯಾರು ಹೇಳಿದ್ರು ನೀವು ಅವ್ರನ್ನ ಕೇಳ್ಬೇಕು. ನಮ್ಗೆ ಹೆಂಗ್ ಗೊತ್ತಾಗತ್ತೆ, ನಾವು ಸರ್ಕಾರದ ಭಾಗ ಅಲ್ವಲ್ಲ. ಬಿಜೆಪಿ ಪಕ್ಷವನ್ನ ತಾವು ಡಿಫೆಂಡ್ ಮಾಡ್ತಾ ಇಲ್ಲ. ನಾನು ಡಿಫೆಂಡ್ ಸರ್ಕಾರವನ್ನ ಡಿಫೆಂಡ್ ಮಾಡ್ತಾ ಇಲ್ಲ. ಯಾರು ಉದ್ದೇಶಿಸಿ ಈಗ ಸರ್ಕಾರವನ್ನ ಡಿಫೆಂಡ್ ಮಾಡಕ್ ಬಂದಿದ್ರೆ ಪಕ್ಷವನ್ನ ಡಿಫೆಂಡ್ ಮಾಡಕ್ ಬಂದಿದ್ರೆ ಬಂದಿಲ್ಲ. ಈಗ ಸರ್ಕಾರದಲ್ಲಿ ಅನೇಕ ತನಿಖೆಗಳು ನಡೀತಾ ಇದೆ. ಆ ತನಿಖೆಗಳಲ್ಲಿ ಅನೇಕ ಸಂಗತಿಗಳು ಹೊರಗೆ ಬರ್ತಾ ಇದೆ. ನನಗೆ ಟಿಪ್ ಆಫ್ ದಿ ಐಸ್ಬರ್ಗ್ ಅಷ್ಟೇ. ನನಗೆ ಬೇರೆ ಎಲ್ಲ ಬೇಡ ಸರ್. ತನಿಖೆಯನ್ನ ಮಾಡೋದನ್ನ ಪೊಲೀಸರು ಹೇಳ್ತಾರೆ. ನಾನು ಕೇಳ್ತಾ ಇರೋದು ಸಿಂಪಲ್, ನಾನು ಕೇಳ್ತಾ ಇರೋದು ಸಿಂಪಲ್, ಸಿ ಟಿ ರವಿ ಅವರು ಹೇಳಿದಂತ ಒತ್ತಡವನ್ನ ಹಾಕ್ತಾ ಇರುವಂತ ಪ್ರಭಾವಿ ಯಾರು ಅಂತ ಹೇಳಿ, ಅಷ್ಟೇ ನಾನು ಕೇಳ್ತಾ ಇರೋದು. ಪ್ರಭಾವಿ ಯಾರು? ನಾಗರಾಜ್ ಯಾದವ್ ಸಿ ಟಿ ರವಿ ಅವ್ರು ಕೇಳ್ಬೇಕು ಅದನ್ನ. ನಾನು ಇಲ್ಲ ಅಂತ ಹೇಳ್ತಿಲ್ಲ, ಹಾಕಿರೋದಕ್ಕೆ ಸಚಿವರಾಗ ಅವ್ರು ಹೇಳ್ತಾ ಇರುವಂತದ್ದು ಕೇಳ್ಬೇಕಾ ಕೇಳಬಾರ್ದ? ನಾಗರಾಜ್ ಯಾದವ್ ವಿಚಾರವನ್ನ ವಕ್ತಾರರಾಗಿ ಬಂದು ನಾನು ಪಕ್ಷವನ್ನು ಡಿಫೆಂಡ್ ಮಾಡಲ್ಲ, ನಿಮ್ಮ ಪಕ್ಷ ಆಡಳಿತ ಯೂತ್ ಕಾಂಗ್ರೆಸ್ ಮೆಂಬರ್ ಅಲ್ಲ, ಮೊಹಮ್ಮದ್ ಯೂನಸ್ ಮಗ ಅಲ್ಲ ಅರೆಸ್ಟ್ ಆಗ್ತಾನೆ ಅಮೆರಿಕಾದಲ್ಲಿ ಡ್ರಗ್ ಸಪ್ಲೈ ಮಾಡಿದ್ದ ಅಂತ 1985 ಅಲ್ಲಿ ಇಲ್ಲಿ ಯೂನಿಯನ್ ಕಾರ್ಬೈಡ್ ಅಪಘಾತ ಆಗುತ್ತೆ, 3,000 ಜನ ಸಾಯ್ತಾರೆ. ಆಂಡರ್ಸನ್ ಅನ್ನ ಬಂಧಿಸಬೇಕಾಗಿತ್ತು. ಅವತ್ತಿದ್ದಂತ ಕೇಂದ್ರ ಸರ್ಕಾರ ಅವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಗ್ರಿಮೆಂಟ್ ಬಂದು ಮೊಹಮ್ಮದ್ ಯೂನಸ್ ಮಗನ ಬದಲಾವಣೆ ಮಾಡಿ ವಾಪಸ್ ಆಂಡರ್ಸನ್ ವಾಪಸ್ ಕಳಿಸಿದ್ರು ಅಮೆರಿಕಾಗೆ. ಇಂತ ಇತಿಹಾಸ ಇಟ್ಕೊಂಡು ಮಾತಾಡಕ್ ಇಲ್ಲ, ನಾನು ರಾಜಕೀಯ ಮಾತಾಡಿಲ್ಲ, ಕಾಂಗ್ರೆಸ್ ಕೇಂದ್ರ. ಒಂದ್ ನಿಮಿಷ, ನಿಮ್ಮ ಟರ್ಮ್ ಆದ್ಮೇಲೆ ನಾನು ಮಾತಾಡ್ತೀನಿ, ದಯವಿಟ್ಟು ಕೇಳ್ಕೊಳ್ಳಿ. ಕೇಂದ್ರ ಸರ್ಕಾರದಲ್ಲಿ ರಾಜೀವ್ ಗಾಂಧಿ ಅಧಿಕಾರ ಇರಬೇಕಾದ್ರೆ ಹೊಸ ಕಾನೂನುಗಳನ್ನು ತಂದಿದ್ದು ಕಾಂಗ್ರೆಸ್ ಬಗ್ಗೆ ತಿಳ್ಕೊಳ್ಳಿ. ಆಗಲ್ಲ, ರಾಗಿಣಿಯವರು ನಿಮ್ಮ ಪಕ್ಷದಲ್ಲಿ ಒಂದು ಪ್ರಕಾಶ್ ಅವರೇ ವಿಷಯಾಂತರ ಬೇಡ. ನನಗೆ ಆ ಒತ್ತಡ ಹಾಕಿದಂತ ಪ್ರಭಾವಿಯ ಹೆಸರು ಹೇಳಿ. ನನಗ್ ಗೊತ್ತಿಲ್ಲ ಪ್ರಭಾವಿ, ಸರ್ಕಾರದ ಓರ್ವ ಸಚಿವ ಪ್ರಭಾವಿ ಒತ್ತಡ ಹಾಕ್ತಾ ಇದ್ದಾರೆ ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಗೊತ್ತ, ಸರ್ಕಾರ ಅದನ್ನ ಆಚೆ ಇಡಬೇಕಾ ಇಡಬಾರ್ದ? ಅದು ಅವ್ರಿಗೆ ಗೊತ್ತ. ಚಕ್ರವರ್ತಿ ಚಂದ್ರಚೂಡ ಅವರು ಅವ್ರು ಹೇಳ್ತಾರೆ, ಸರ್ಕಾರ ಆ ಹೆಸರನ್ನ ಆಚೆ ಇಡಬೇಕಾ ಇಡಬಾರ್ದ? ಇಡಲೇಬೇಕಾಗ್ತದೆ. ಒಂದ್ ನಿಮಿಷ ನಾಗರಾಜ್ ಅವರೇ, ಚಕ್ರವರ್ತಿ ಚಂದ್ರಚೂಡ ಅವರೇ, ಅಲ್ಲ ಈಗ ಸಚಿವರೇ ಪ್ರಭಾವ ಬಳಸ್ತಾ ಇದಾರೆ ಅಂದ್ಮೇಲೆ ಸರ್ಕಾರದವ್ರು ಆಚೆ ಬಳಸ್ತಾರ? ಹೇಳ್ತಾರ ಅದನ್ನ? ಹೇಳೋದಿಲ್ಲ. ಈಗ ನೋಡಿ, ರಾಗಿಣಿ ಅವ್ರ ಬಗ್ಗೆ ಚರ್ಚೆ, ಕೇಶವಮೂರ್ತಿ ಬಗ್ಗೆ ಚರ್ಚೆ ಇದೆ, ಅವ್ರ ಮಗನ ಬಗ್ಗೆ ಯಶಸ್ ಬಗ್ಗೆ ಚರ್ಚೆ ಇದೆ. ನನಗೆ ಗೊತ್ತಿರೋ ಹಾಗೆ ಮಾದಕ ವ್ಯಸನಿಗಳ ವಿರುದ್ಧದ ಒಂದು ಜನಾಂದೋಲನಕ್ಕೆ ರಾಗಿಣಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದ್ರಲ್ಲಿ ಇದ್ರು. ಅವರು ಬೇರೆ ಬೇರೆ ಕಚೇರಿಗಳಲ್ಲಿ ಆ ಥರದ್ದು ಕೆಲಸಗಳನ್ನು ಮಾಡ್ತಾ ಇದ್ರು.
ಕೆಲವಷ್ಟು ಈ ಕೋವಿಡ್ ಸಂದರ್ಭದಲ್ಲಿ ರೇಷನ್ ಕಿಟ್ಗಳನ್ನು ಹಂಚುವಾಗ ಬಿಜೆಪಿಯಿಂದನೇ ಹಂಚ್ತಾ ಇದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ರು. ನಾನು ಆ ಫೇಸ್ಬುಕ್ ಇದನ್ನು ನೋಡಿದ್ದೀನಿ, ಅದರಲ್ಲಿ ಲೈವ್ ವಿಡಿಯೋಗಳಾಗಿತ್ತು, ಪ್ರಚಾರವೂ ಸಿಕ್ಕಿತ್ತು ಅವರಿಗೆ. ಪ್ರಕಾಶ್ ಅವ್ರು ಹೇಳಿದಾಗ ನಾನು ಹೇಳ್ತೀನಿ, ಎಷ್ಟೋ ಜನ ನಟಿಯರಿಗೆ ಇವತ್ತು ಬಿಜೆಪಿ ರಾಜ್ಯ ಮತ್ತು ಕೇಂದ್ರದಲ್ಲಿ ಇರೋದ್ರಿಂದ ಆ ಪಕ್ಷದ ಒಳಗಡೆ ಬರಬೇಕು ಅನ್ನೋ ಆಸೆ ಇರುತ್ತೆ, ಅದಕ್ಕೊಂದು ಸರ್ಕಸ್ ಮಾಡ್ತಾರೆ. ಈ ವಿಧಾನಸೌಧದ ಮುಂದೆನೆ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಜೊತೆ ಹೋಗ್ತಾ ಇರೋ ಫೋಟೋಗಳಿದೆ, ವಿಜಯೇಂದ್ರ ಅವ್ರ ಜೊತೆ ಮಂಗಳಾರತಿ ಮಾಡಿಸ್ಕೊಳ್ತಾ ಇರೋ ಫೋಟೋ ಇದೆ. ಬಿಜೆಪಿಯವರೇ ಆಗ್ತಾ ಇದ್ದಾರೆ, ಮಂಗಳಾರತಿ ಮಾಡಿ ಒಳಗಡೆ ಕರೆದ್ವಿ, ಅದೇ ತರ ಮಂಗಳಾರತಿ ಮಾಡಿ ಒಳಗಡೆ ಕಳಿಸ್ತಾ ಇದೀವಿ ಅಂತ. ಆದ್ರೆ ಒಂದು ಅಪ್ರಿಷಿಯೇಟ್ ಮಾಡ್ಬೇಕು ಈ ಬಿಜೆಪಿನ. ಇವತ್ತು ಇಷ್ಟೆಲ್ಲ ಆದರೂ ಕೂಡ ನಾವು ಮಾತ್ರ ರಾಗಿಣಿ ವಿಚಾರದಲ್ಲಿ ಯಾರೇ ಪ್ರಭಾವ ಬೀರಿದ್ರು ಸರಿಯಾದ ತನಿಖೆ ಮಾಡ್ತೀವಿ, ಡ್ರಗ್ ಪೆಡ್ಲರ್ಗಳನ್ನು ಬಿಡೋದಿಲ್ಲ ಅಂತ ನನಗೆ ಗೊತ್ತಿರೋ ಹಾಗೆ ನಾಳೆಯಿಂದ ಇನ್ನೂ 12 ಜನಕ್ಕೆ ನೋಟಿಸ್ ಹೋಗುತ್ತೆ. ಅಷ್ಟು ಶಿಸ್ತಾಗಿ ಒಂದು ತನಿಖೆನ ಈ ಏನು ಹೇಳಬೇಕಾ ಹೇಳಬಾರ್ದಾ? ಈ ಸರ್ ಹೇಳಬೇಕು, ರವಿಕೃಷ್ಣ ರೆಡ್ಡಿ ಅವರು ಹೇಳಬೇಕು. ಯಾರು ಒತ್ತಡವನ್ನು ಹಾಕಿದರೆ ಅವರ ಹೆಸರನ್ನ ಹೇಳಬೇಕಾ ಹೇಳಬಾರ್ದಾ? ರವಿಕೃಷ್ಣ ರೆಡ್ಡಿ ಅವರು ಕ್ವೈಟ್ ನ್ಯಾಚುರಲ್ ಆಗಿ ಹೇಳಲ್ಲ, ಯಾರು ಹೇಳಿದಾರೋ ಅವ್ರು ಹೇಳ್ತಾರೆ ಸರ್. ಪ್ರಕಾಶ್ ಅವ್ರಿಗಿಂತ ಅವ್ರು ಗೊತ್ತಿಲ್ವಂತೆ, ಅವ್ರ ಅಮಾಯಕರು, ಅವ್ರಿಗೆ ಗೊತ್ತಿಲ್ಲ ಪ್ರಭಾವಿಗಳು ಏನ್ ಮಾಡ್ತಿದ್ದಾರೆ. ರವಿಕೃಷ್ಣ ಹೇಳಕ್ಕಾಗಲ್ಲ, ರವಿಕೃಷ್ಣ ನನಗೂ ಗೊತ್ತಿಲ್ಲ, ಇಲ್ಲ ನಾನು ಹೇಳ್ಬಿಡ್ತಾ ಇದ್ದೆ. ಹಾ, ಇದು ಹೇಳ್ಬೇಕು ಹೇಳ್ಬಾರ್ದು ಅನ್ನೋದು ಪ್ರಶ್ನೆನೇ ಅಲ್ಲ. ಅವರು ಗಂಭೀರವಾಗಿದ್ರೆ, ಅವರು ಕಾನೂನುಬದ್ಧವಾಗಿ ನಡ್ಕೊಳ್ಳುವಂಥ ವ್ಯಕ್ತಿಗಳಾದರೆ, ಸಮಾಜದ ಬಗ್ಗೆ ಕಳಕಳಿ ಕಾಳಜಿ ಇದ್ದರೆ, ತಮಗೆ ಬಂದಂಥ ಒಬ್ಬ ಶಾಸಕನಾಗಿ ಸಚಿವನಾಗಿ ತೆಗೆದುಕೊಂಡಿರುವಂತಹ ಏನು ಓತ್ ಪ್ರಮಾಣ ವಚನದ ಆಧಾರದ ಮೇಲೆ ಕೆಲವೊಂದು ವಿಚಾರಗಳನ್ನ ತಿಳಿಸಲೇಬೇಕಾಗುತ್ತೆ ಅವ್ರ ಗಮನಕ್ಕೆ ಬಂದಿರುವಂಥದ್ದನ್ನು. ಈ ಒಂದು ಸಂದರ್ಭದಲ್ಲಿ ನಾನು ನಿನ್ನೆ ಒಂದು ಚಾನಲಲ್ಲಿ ಇದ್ದೆ ಒಂದು ಇದರಲ್ಲಿ, ಅಲ್ಲಿ ನೇರವಾಗಿ ಆ ಸಚಿವರ ಹೆಸರೇ ಹೇಳಿದ್ರು. ನಾನು ಇವತ್ತು ಅದನ್ನು ಫೇಸ್ಬುಕ್ಕಲ್ಲೂ ಹೇಳಿದ್ದೆ, ಇಂಥ ಅವ್ರ ಬಗ್ಗೆ ಪೊಲೀಸ್ ಮೂಲಗಳಿಂದ ಹೇಳ್ತಾ ಇದೆ ಅಂತ. ಆದರೆ ಹೇಳ್ತಾನೆ ಏನು ಮಾಡ್ತಾರೆ, ನಮಗಂತೂ ಇವತ್ತಿನ ಪೊಲೀಸ್ ವ್ಯವಸ್ಥೆ ಬಗ್ಗೆ ಬಹುತೇಕವಾಗಿ ತನಿಖೆ, ಅದು ಯಾವುದೇ ಪಕ್ಷ ಇರಲಿ, ತನಿಖೆ ಅನ್ನುವಂಥ ನಾಟಕ ನಡೆಯುತ್ತೆ, ವರದಿ ಮೊದಲೇ ಸಿದ್ಧವಾಗಿರುತ್ತೆ. ಇವತ್ತು ಯಾರೇ IPS ಆಫೀಸರ್ ಆಗಿರಲಿ, ಇನ್ಸ್ಪೆಕ್ಟರ್ ಆಗಿರಲಿ, ACP ಆಗಿರಲಿ, ಯಾರೇ ಆಗಿರಲಿ, ಅವರಿಗೆ ಟ್ರಾನ್ಸ್ಫರು, ದುಷ್ಟರಿಗೆ ರಕ್ಷೆ, ಶಿಷ್ಟರಿಗೆ ಶಿಕ್ಷೆ ಇರುವಂತಹ ವ್ಯವಸ್ಥೆ ಈ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತಿದೆ, ಅದ್ರ ಮೂಲಕ ಆಗಬೇಕು. ಇವೆಲ್ಲ ಒಂದು ಪದ್ಧತಿ ಇದ್ದಿದ್ರೆ ನಾವು ಪೊಲೀಸರ ಮೇಲೆ ಒಂದಷ್ಟು ನಂಬಿಕೆ ಇಡಬಹುದಿತ್ತು. ಇವತ್ತು ಆ ತರಹದ ನಂಬಿಕೆ ಇಡೋ ಸ್ಥಿತಿಯಲ್ಲಿ ನಾನಿಲ್ಲ, ಇದು ಎಲ್ಲಿಗೂ ಹೋಗಲ್ಲ. ನಿನ್ನೆ ಬಸವರಾಜ ಬೊಮ್ಮಾಯಿಯವರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಅದನ್ನು ಸ್ವಾಗತಿಸ್ತೀನಿ. ಬಹಳ ವೀರಾವೇಷದಿಂದ ನಾವು ಬಹಳ ಕಾನೂನು ಬಹಳ ಏನು ಕಟ್ಟುನಿಟ್ಟಿನ ತನಿಖೆ ಮಾಡ್ತೀವಿ ಅಂತಾರೆ, ನನಗೆ ಅಷ್ಟು ಸಾಕು. ಅವರು ಅದೇನು ಆಗೋದಿಲ್ಲ, ಮಣ್ಣಂಗಟ್ಟಿ ಯಾವ ತನಿಖೆನೂ ಆಗೋದಿಲ್ಲ, ಏನೋ ಈಗ ಸಣ್ಣ ಪುಟ್ಟದ್ದು ಆಗ್ತಾ ಇದೆ, ಯಾವ ಹಂತಕ್ಕೂ ಹೋಗೋದಿಲ್ಲ, ಚಾರ್ಜ್ ಶೀಟ್ ಅಲ್ಲಿ ಅದೆಲ್ಲಬೇಕು. ತನಿಖೆ ಎಲ್ಲಿಗೆ ಹೋಗುತ್ತೋ ಎಲ್ಲಿಗೆ ಬಿಡುತ್ತೋ ಅನ್ನೋದನ್ನ ಆಮೇಲೆ ನೋಡೋಣ. ನಾನಿರುವಂತ ವಿಚಾರ, ನಾನು ಎತ್ತಿರುವಂತ ವಿಚಾರ ಇಷ್ಟೇ ಸರ್. ಯಾರು ಯಾವ ಅಪರಾಧಿಯನ್ನ, ನಾನು ಕೇಳ್ತಾ ಇರೋದು ಇಷ್ಟೇ ಸರ್, ಯಾವ ಅಪರಾಧಿಯನ್ನ ಆರೋಪಿಯನ್ನ ಕರ್ಕೊಂಡು ಹೋಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ರು, ಆರೋಪಿಯನ್ನ ಅವರನ್ನ ರಕ್ಷಣೆ ಮಾಡಕ್ಕೆ ಒತ್ತಡ ಹೇರಿ ಅಷ್ಟೇ ಬಿಡುಗಡೆ ಮಾಡಿಬಿಟ್ಟು ಕಳಿಸ್ಬಿಡಿ, ಜಾಸ್ತಿ ಹೊತ್ತು ವಿಚಾರಣೆ ಮಾಡಿಬಿಡಿ ಅಂತ ಹೇಳೋರು ಕ್ರಿಮಿನಲ್ಸ್ ಆಗ್ತಾರ ಆಗಲ್ವ? 100% ಲಾನೇ ಇದೆಯಲ್ಲ ಅದಕ್ಕೆ. ಹಾಗಿದ್ದಾಗ ಈಗ ಯಾರು ಒತ್ತಡವನ್ನ ಹೇರಿದಾರ? ನೋಡಿ ನೋಡಿ, ನಾನು ಒಂದು ಹೇಳ್ತೀನಿ, ನಿನ್ನೆಯಿಂದ ದೊಡ್ಡ ದೊಡ್ಡ ಚಾನಲ್ನ ವೆಬ್ ಪೋರ್ಟಲ್ಗಳು ಮೀಡಿಯಾಗಳು ಎಲ್ಲ ಬರೀತಾ ಇರೋದು Dr. K. Sudhakar ಅವ್ರ ಹೆಸರು ಪ್ರಸ್ತಾಪ ಆಗ್ತಾ ಇದೆ, ಇದನ್ನ ತನಿಖೆಗೆ ಬೇಗ ಕಳಿಸಿ ಅಂತ ಪ್ರಸ್ತಾಪ ಆಗ್ತದೆ. ಪ್ರಸ್ತಾಪದ ವಿಷಯ ಹೇಳ್ತಾರೆ ಪ್ರಕಾಶ್ ಅವರೇ, ಪ್ರಕಾಶ್ ಸರ್ ಕೊಡಬೇಕು. ಪ್ರಕಾಶ್ ಎರಡನೇದಿರಿ ಸರ್, ಎರಡನೇದು ತನಿಖೆ ಮೇಲೆ ಒತ್ತಡ ಹಾಕಿದ್ರೆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಾನು ಮಾಡ್ತಾ ಇಲ್ಲ ರೀ, ಮಾಧ್ಯಮಗಳು ಮಾಡ್ತಾ ಇರೋದು ನಾನಲ್ಲ, ಅತಿ ದೊಡ್ಡ ಮಾಧ್ಯಮಗಳು ಹೇಳ್ತಾ ಇದ್ದಾವೆ, ಮತ್ತು ಪಿಕ್ಚರ್ ಅಲ್ಲಿ ಮಾಡಿರೋ ಕರ್ನಾಟಕದ ದಯವಿಟ್ಟು A1 ಇಸ್ ಎ ಫಿಲ್ಮ್ ಪ್ರೊಡ್ಯೂಸರ್, ಟಾಪ್ ಫಿಲ್ಮ್ ಪ್ರೊಡ್ಯೂಸರ್, ಎಂತೆಂತ ಹಿರಿಯ ನಟರನ್ನ ಹಾಕೊಂಡು ಸಿನಿಮಾ ಮಾಡಿದ್ದಾರೆ. ಯಾರು? ಶಿವಶಂಕರ್ ಮಾಡಿರೋದೇ. ಪ್ರಕಾಶ್ ಅವರೇ, ಈಗ ಅವ್ರ ಒಂದು ಹೆಸರು ಹೇಳಿದ್ರು, K. Sudhakar ಅಂತ. ಇಲ್ಲ, ಒಂದು ಮುಗಿಸ್ಬಿಡ್ತೀನಿ ನಾನು, ಸ್ಪಷ್ಟನೆ ಕೊಡಿಸಿ. ನೀವು ರಾಜಕೀಯ ಮಾಡಕ್ ಹೋಗ್ಬೇಡಿ, ವಿಷಯ ಗಂಭೀರ. ಯಾವ ಆಧಾರದ ಮೇಲೆ ಹೇಳ್ತಾರೆ? ಯಾರು ಹೇಳಿದ್ದಾರೆ? ಮಾಧ್ಯಮಗಳು
ಫೋನ್ ಬಂದಿರೋದು ಮಾಧ್ಯಮದವ್ರಗ ಆಮೇಲೆ ಬಿಟ್ಬಿಡಿ ಅಂತ ಮಾಧ್ಯಮದವ್ರಗ ಪ್ಲೀಸ್ 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 ಹೋಲ್ಡ್ ಆನ್ ಫೋನ್ ಬಂದಿದ್ದು ಮಾಧ್ಯಮದವ್ರಿಗಲ್ಲ ಪೊಲೀಸ್ ಸರ್ಕಾರದವರಿಗೆ ಸಿಟಿ ರವಿ ಅವರು ಹೇಳಿದ್ದಾರೆ ಹಾಗಿದ್ರೆ ಪ್ರಭಾವಿಗಳು ಅಂತ ಪ್ಲೀಸ್ ಸ್ಟ್ಯಾಂಡ್ ವಿತ್ ಯುವರ್ ಡಿಸೈಡ್ ನಿಮ್ಮ ನೀವು ಹೇಳಿದ ಮಾತಿಗೆ ಬದ್ಧರಾಗಿ ನಿಮ್ಮ ಮಾಧ್ಯಮಗಳಿಗೆ ಯಾರು ಫೋನ್ ಮಾಡಿ ಹೇಳಿಲ್ಲ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ ಸಚಿವರು ಈ ಸರ್ಕಾರದಲ್ಲಿ ಮೇಲೆ ಎಲ್ಲ ಆರೋಪ ಮಾಡ್ತಾ ಇಲ್ಲ ಒಬ್ಬರ ಮೇಲೆನೆ ನೀವು ಸಾವಿರ ಜನ ಮೇಲೆ ಮಾಡಿ ಸುಮ್ಮನೆ ಅವ್ರು ಉತ್ತರ ಕೊಟ್ಕೊಂತಾರೆ ಎಸ್ ಪ್ರಕಾಶ್ ಅವರು ನೀವು ಹೇಳ್ತಾ ಇದ್ರಿ ನಿಮ್ಮ ಮಾತಿಗೆ ನೀವು ಬದ್ಧರಾಗಿ ನೀವು ಹೇಳಿದ್ದು ಒತ್ತಡವನ್ನ ಯಾರು ಹಾಕ್ತಾ ಇದ್ದಾರೆ ಅನ್ನೋದನ್ನ ಮಾಧ್ಯಮಗಳಿಗಂತೂ ಹೇಳಿಲ್ಲ ಸರ್ ಪ್ರಕಾಶ್ ಅವರು ನಿಮ್ಗೆ ಉತ್ತರ ಕೊಡಕ್ಕಾಗ್ತಾ ಇಲ್ಲ ಕೇಳ್ತಾ ಇರೋದಿಷ್ಟೇ ಸಿ ಟಿ ರವಿ ಹೇಳಿದಂತ ಪ್ರಭಾವಿ ಯಾರು ಅವ್ರು ಹೇಳಿರುವಂತ ಹೆಸರು ಅಲ್ಲದೆ ಇದ್ರೆ ಹಾಗಿದ್ರೆ ಬೇರೆ ಯಾರು ಒತ್ತಡ ಹಾಕಿ ಬೇರೆ ಯಾರು ಮಾಧ್ಯಮಗಳಿಗಂತೂ ಗೊತ್ತಿಲ್ಲ ನೀವು ಹೇಳಿ ಸರ್ ಸರ್ಕಾರದಲ್ಲಿ ಅವ್ರಿಗೆ ಈ ಮಾಹಿತಿಯನ್ನ ತಲುಪಿಸಿದ್ದಾರೆ ಈವನ್ ಗೃಹ ಸಚಿವರು ಕೂಡ ಒಪ್ಕೊಂಡಿದ್ದಾರೆ ಇವತ್ತು ಬಿಜೆಪಿ ಸರ್ಕಾರ ಇರೋಷ್ಟಕ್ಕೆ ಇಷ್ಟು ಜನ ಒಳಗೊಳಗೆ ಮುಚ್ಚಿ ಹಾಕುವ ಕೆಲಸ ಮಾಡಬೇಡಿ ಈ ರಾಜ್ಯದ ರಾಜಕಾರಣಿ ಯಾರು ಅಂತ ಹೇಳಿ ಇಂತ ಡ್ರಗ್ಸ್ ಕೇಸ್ ನಲ್ಲೂ ಕೂಡ ಫೋನ್ ಮಾಡಿ ಒತ್ತಡವನ್ನ ಹಾಕಿ ವಿಚಾರಣೆಯನ್ನ ಮಾಡಬೇಡಿ ಬಿಟ್ ಕಳಿಸಿ ಅಂತ ಹೇಳುವಂತ ಆ ರಾಜಕಾರಣಿ ಯಾರು ಅವರ ಹೆಸರು ಆಚೆ ಬರಬೇಕು ನೀವು ಒಳಗೊಳಗೆ ಹೇಳಿಬಿಟ್ರು ಎಲ್ಲೆಲ್ಲ ಹೇಳಬೇಕು ಅಲ್ಲಲ್ಲಿ ಹಚ್ಚಿಬಿಟ್ಟು ತೇಪೆ ಹಚ್ಚೋ ಕೆಲಸ ಮಾಡಿದ್ರೆ ನಾವು ಕೇಳುವಂತವರಲ್ಲ ಜವಾಬ್ದಾರಿಯುತ ಮಾಧ್ಯಮಗಳು ಡಾಕ್ಟರ್ ಕೆ ಸುಧಾಕರ್ ಅಂತ ಹೇಳ್ತಾ ಇವೆ ಇವತ್ತು ನೀವು ಅದಕ್ಕೆ ಪ್ರೂಫ್ ಕೊಡಬೇಕು ಇಲ್ಲ ಅಪಾಲಜಿ ಕೇಳಿ ಪೇಪರ್ ಅಲ್ಲ ನೋಡ್ಬಿಟ್ಟು ಶಿಕ್ಷೆ ಕೊಡ್ತಾರೆ ಹೇಳೋದಕ್ಕೆ ಒಬ್ಬರ ಬಗ್ಗೆ ಈ ಬೇರೆ ಬೇರೆ ನಾನು ಹತ್ತು ಜನ ಹೆಸರು ಹೇಳ್ತೀನಿ ಯಾರ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಯಾರು ಒತ್ತಡ ಹಾಕಿದ್ರು ಅವ್ರ ಬಗ್ಗೆ ನೀವು ಕೇಳ್ತಾ ಇದ್ರಿ ನಾನ್ ಕೇಳ್ತೀನಿ ಇಂಥ ಒಂದು ಕೇಸ್ ಅನ್ನ ಇಡೀ ದೇಶದಲ್ಲಿ ನಾವು ಇದು ದೊಡ್ಡ ಪಿಡುಗಾಗಿರ್ತಕ್ಕಂಥ ಹೊರತೆಗಿಬೇಕು ಅನ್ನೋದಾಗ ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿಗಳು ಜವಾಬ್ದಾರಿ ಆಡಳಿತ ಇರತಕ್ಕಂಥ ವ್ಯಕ್ತಿಗಳು ಇದರಲ್ಲಿ ಹಸ್ತಕ್ಷೇಪ ಮಾಡತಕ್ಕಂಥದ್ದು ಅದನ್ನ ಇನ್ಫ್ಲೂಯೆನ್ಸ್ ಮಾಡತಕ್ಕಂಥದ್ದು ಇಟ್ ಇಸ್ ಆಲ್ಸೋ ಎ ಕ್ರಿಮಿನಲ್ ಅಫೆನ್ಸ್ ಕೇಳಿ ಸರ್ ಹೆಸರುಗಳನ್ನ ಮಾಧ್ಯಮಗಳಲ್ಲಿ ಬೇಡ ಸರ್ ಬೇಡ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು ಅವ್ರ ಮೇಲೆ ಕೇಸ್ ಯಾವ ಸಚಿವರು ಇದನ್ನ ಪ್ರಭಾವಿ ಅಂತ ಹೇಳಿದ್ರು ಆ ಪ್ರಭಾವಿಗಳೇ ಸುದ್ದಿಗೋಷ್ಠಿಯನ್ನ ಮಾಡ್ಲಿ ಇಂಥವರು ಒತ್ತಡವನ್ನ ಹಾಕುವಂತ ಕೆಲಸ ಮಾಡಿದ್ದಾರೆ ಅವರು ಬಹಿರಂಗವಾಗಿ ದೇಶ ರಾಜ್ಯದ ಜನರಿಗೆ ಗೊತ್ತಾಗಲಿ ಯಾವ ರಾಜಕಾರಣಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಅದನ್ನ ಬಹಿರಂಗವಾಗಿ ಒಂದು ಸಿ ಟಿ ರವಿ ಅವರು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅವರು ಅಷ್ಟಕ್ಕೆ ಹೇಳ್ಬಿಡಬಾರ್ದು ಅದೇನಿದೆ ಅವರು ಪ್ರಾಮಾಣಿಕರಾಗಿದ್ರೆ ಸಂವಿಧಾನ ಬದ್ಧವಾಗಿದ್ರೆ ಹೆಸರು ಹೇಳ್ಬೇಕು ಎರಡನೇದಾಗಿ ಈಗ ಕೆ ಸುಧಾಕರ್ ಅಂತ ಹೆಸರು ಬರ್ತಾ ಇದೆ ಹಾಗಾಗಿ ಹೆಸರು ಬೇಡ ಸರ್ ಯಾರೋ ಒಬ್ರು ಸರ್ ಬೇಡ ಯಾರೋ ಒಬ್ರು ಸರ್ ಹೂವೇ ಇಲ್ಲ ಮೂರಾರು ಜನ ಮೇಲೆ ಹೂವೇ ಇಲ್ಲ ಸರ್ ನಿಮ್ಮ ನಿಮಿಷ ನಿಮ್ಮತ್ರ ಏನ ಆಧಾರ ಇದೆಯಾ ಹೇಳಿ ದಯವಿಟ್ಟು ನಾನು ನಿಮ್ಮ ಹೆಸರು ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳಿ ಅದಕ್ಕೆ ಬೆಲೆ ಇರುತ್ತಾ ಒಂದು ನಿಮಿಷ ಪ್ರಕಾಶ್ ನೀವು ಹೇಳಿ ದಯವಿಟ್ಟು ಅವರೇ ನಾನೊಂದು ಹೇಳ್ತಾ ಇದ್ದೀನಿ ಎಲ್ಲರ ಹೆಸರು ತಗೊಂಡಿಲ್ಲ ಮೂವತ್ತ 28-30 ಸಚಿವರು ಇದ್ದಾರೆ ಎಲ್ಲರ ಹೆಸರು ತಗೊಂಡಿಲ್ಲ ಒಬ್ಬರ ಹೆಸರು ಇದೆ ಒಬ್ಬರ ಹೆಸರು ಇದೆ ಅವರಲ್ಲಿ ಆಗಲೇ ಸಿ ಟಿ ರವಿ ಒಂದು ವಿಚಾರ ಹೇಳಿದ್ರು ಸಾಂದರ್ಭಿಕ ಸಾಕ್ಷಿಗಳು ಅಂತ ನನಗೆ ಒಂದು ಸಂಶಯ ಇದೆ ಹಾಗಾಗಿ ಆ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಹೇಳ್ತೀನಿ ಆಂಧ್ರದಲ್ಲಿ ಬಹಳ ಹೆಸರುವಾಸಿ ಆಗಿರುವಂತಹ ಒಬ್ಬ ಹಾಸ್ಯ ನಟ ಬ್ರಹ್ಮಾನಂದಂ ಬಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರಚಾರ ಮಾಡ್ತಾರೆ ಯಾರಿಗೆ ಕೆ ಸುಧಾಕರ್ಗೆ ಅಂದ್ರೆ ಸಿನಿಮಾ ನಟರು ಕೆ ಸುಧಾಕರ್ಗೆ ಪರಿಚಯ ಇರೋದು ಅವ್ರ ಪರ್ವ ಪ್ರಚಾರ ಮಾಡೋದು ಗೊತ್ತಿರುವಂತ ವಿಚಾರ ರಾಗಿಣಿ ಸಿನಿಮಾ ನಟಿ ಸುಧಾಕರ್ಗೆ ಪರಿಚಯನ ಅವ್ರು ಪ್ರಚಾರ ಮಾಡಿದ್ದಾರೆ ಅಷ್ಟನ್ನ ಹೇಳಿ
ಹೌದು ಅಂದ್ರೆ ಮುಂದಿನ ಹಂತಕ್ಕೆ ನಾವು ಹೋಗ್ಬೋದು, ಇಲ್ಲ ಅಂದ್ರೆ ಹೌದು ನಮ್ದೆಲ್ಲ ತಪ್ಪಾಗಿದೆ. ಇಷ್ಟೊಂದು ಕೇಳುವಾಗ ಮಾತಾಡಬಾರ್ದು, ಬಹಳಷ್ಟು ಗಂಭೀರ ಸ್ಥಳವಾಗಿ. ನೀವ್ ಹೇಳೋ ಪ್ರಕಾರ ಅವ್ರು ಯಾವ್ಯಾವ ಸಿನಿಮಾ ಮಾಡಿದಾರೋ ಅವ್ರೆಲ್ಲರ ಮೇಲೂ ಒಂದು ಪ್ರಶ್ನಾರ್ಥಕ ಚಿಹ್ನೆ ನೀವು ಹಾಕ್ದಂಗೆ ಹೆಂಗ್ ನಟನೆ ಮಾಡಿದ್ರು ಎಲ್ಲಾನು ಪ್ರಶ್ನೆ ಮಾಡಿದ್ರು. ಇಷ್ಟೇ ಕೇಳೋದು ಪ್ರಕಾಶ್ ಅವರೇ, ದಯವಿಟ್ಟು ಇವತ್ತು ಬಿಜೆಪಿ ಸರ್ಕಾರ ಎಮ್ಮನ ಬಂಧಿಸಿರೋದು ಸುಮ್ಮನೆ ಇಲ್ಲದೆಲ್ಲ ಹೇಳಕ್ ಹೋಗ್ಬಾರ್ದು. ಇವತ್ತು ನೀವು ನಮ್ಗೆ ಕ್ರೆಡಿಟ್ ಕೊಡೋ ಅವಶ್ಯಕತೆ ಇಲ್ಲ, ಇದು ಸಮಾಜಕ್ಕಾಗಿ ಮಾಡ್ತಾ ಪ್ರಕಾಶ್ ಅವರೇ ಪ್ಲೀಸ್ ಒಂದ್ ನಿಮಿಷ. ಚಕ್ರವರ್ತಿ ಚಂದ್ರಚೂಡ್ ಒಂದ್ ನಿಮಿಷ ಪ್ಲೀಸ್ ಸರ್, ಒಂದ್ ನಿಮಿಷ ಪ್ಲೀಸ್ ಒಂದ್ ನಿಮಿಷ. ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ಅವರೇ ನಾಗರಾಜ್ ಯಾದವ್ ಅವರೇ ಈಗ ಅವ್ರಿಗೆ ಹೇಗ್ ಕೇಳ್ತಾ ಇದ್ವು ಹಾಗೆ ನಿಮಗೂ ಕೂಡ ಕೇಳಬೇಕಾಗಿರುವಂತ ಪಕ್ಷ, ನಿಮ್ಮ ಪಕ್ಷದಲ್ಲಿರೋರು ಮಂಗಳೂರಿನ ಪಬ್ ಮೇಲೆ ದಾಳಿ ಮಾಡಿದವ್ರಿಗೂ ಏನು ವ್ಯತ್ಯಾಸ ಸರ್? ಏನು ವ್ಯತ್ಯಾಸ ಸರ್? ಯಾರನ್ನ ಕಂಪೇರ್ ಮಾಡಿ ಪಕ್ಷದಲ್ಲಿರೋರು? ನಿಮ್ಮ ಪಕ್ಷದಲ್ಲಿರೋರು ಮಾಡಿರುವಂತ ಕೆಲಸಕ್ಕೆ ಕೇಳ್ತಾ ಇದ್ದೀನಿ. ಸ್ಪೆಸಿಫಿಕ್ ಆಗಿ ಹೇಳಿ, ಈಗ ಹೇಳ್ತಾ ಇದ್ದೀನಿ ಕೇಳ್ತಾ ಇರ್ತಕ್ಕ ವಿಚಾರ, ಕಾರ್ಪೊರೇಟರ್ ಮಗನ ವಿಚಾರ. ನೋ, ಯಾವ ವಿಚಾರ ಹೇಳಿ ಮತ್ತೆ? ಕವಿತಾ ರೆಡ್ಡಿ ಅವರು ಹೋಗ್ತಾರೆ ಪಾರ್ಕ್ ನಲ್ಲಿ ಗಲಾಟೆ ಮಾಡ್ತಾರಲ್ಲ ಸರ್, ಮಂಗಳೂರಿನಲ್ಲಿ ಪಬ್ ನಲ್ಲಿ ಗಲಾಟೆ ಮಾಡಿದವರಿಗೂ ಇವ್ರಿಗೂ ಏನು ವ್ಯತ್ಯಾಸ ಹಾಕಿದಾಗ ಮಾತಾಡ್ತೀರಿ? ಎಸ್, 100% ಡೆಫಿನೆಟ್ ಆಗಿ ನಾವು ಇದನ್ನ ಖಂಡಿಸಿದ್ವಿ. ಬಿಜೆಪಿ ಅವರು ಮಾರಲ್ ಪಾಲಿಸಿಂಗ್ ಬಂದ ನಾವು ಖಂಡಿಸಿದ್ವಿ. ಇದನ್ನು ಕೂಡ ಅವತ್ತು ಖಂಡಿಸಿದವರು ಇವತ್ತು ಹೋಗಿ ಪಾರ್ಕ್ ನಲ್ಲಿ ಮಾಡಿದ್ರೆ ಸರಿನಾ? ತಿಳ್ಕೊಳ್ಳಿ, ಬಿಜೆಪಿ ಅವರು ಮಾಡಿದಂತ ಮಾರಲ್ ಪಾಲಿಸಿಂಗ್ ಏನಂದ್ರೆ ಹಿಡ್ಕೊಂಡು ಬಡಿತಕ್ಕಂತ ವಿಚಾರ. ಇನ್ನು ಹೊಡೆಯಕ್ ಹೋಗಿದ್ದಾರೆ ಸರ್, ವಿಡಿಯೋ ಇದೆ, ಕ್ಯಾನ್ ಐ ಶೋ ಯು? ಹೊಡೆಯಕ್ ಹೋಗಿದ್ದಾರೆ? ಹೋಗಿಲ್ಲ, ವಿಷಯಾಂತರ ಆಗೋದು ಬೇಡ. ಯಾವ ವಿಷಯಾಂತರ? ಅದು ವಿಚಾರ ಅಲ್ವಾ ಆಗಿದ್ದಾಗ? ಅದು ವಿಚಾರನೇ ಸರ್, ಅದೇ ವಿಚಾರ. ಆದ್ರೆ ಒಂದಲ್ಲ, ಕಾಂಗ್ರೆಸ್ ನವರಾಗಿ ಬಿಜೆಪಿ ಆಗಿ ಜೆಡಿ ಮಾರಲ್ ಪೊಲೀಸಿಂಗ್ ಯಾರಿಗೂ ಅಥಾರಿಟಿ ಇಲ್ಲ, ಮಾಡಂಗಿಲ್ಲ. ಏನ್ ಹೇಳಿದ್ರೆ? ಇಫ್ ಶಿ ಇಸ್ ಟೇಕನ್ ಲಾ ಇಂಟು ದ ಏನ್ ಹೇಳಿದ್ರೆ ಆಗಿದ್ರೆ ಇಫ್ ಶಿ ಇಸ್ ಟೇಕನ್ ಲಾ ಇಂಟು ಸರ್, ಯಾವ ಬಟ್ಟೆಯನ್ನ ಹಾಕೊಳ್ಬೇಕು ಯಾವ ಬಟ್ಟೆಯನ್ನ ಹಾಕೊಳ್ಬಾರ್ದು ಅನ್ನೋದನ್ನ ಕಾಂಗ್ರೆಸ್ ನವರು ಹೇಳ್ಬೇಕಾ? ಅದನ್ನ ಹೇಳ್ತೀನಿ ಕೇಳಿ, ಹಾಗೆ ನಡೆದಿದ್ರೆ ಚಕ್ರವರ್ತಿ ಚಂದ್ರಚೂಡ್ ವಿ ವಿಲ್ ನಾಟ್ ಅಗ್ರಿ ವಿತ್. ನೀವು ಚಿತ್ರರಂಗದವರಾಗಿರೋದ್ರಿಂದ ಓರ್ವ ನಟಿಯ ಮೇಲೆ ಬಟ್ಟೆ ಇಂಥದ್ದು ಹಾಕೋಬೇಕು ಹಾಕೋಬಾರ್ದು ಅನ್ನೋದನ್ನ ಪಾರ್ಕ್ ನಲ್ಲಿ ಹೋಗಿ ಗಲಾಟೆ ಮಾಡಿ ಕೈ ಎತ್ತಿಂತಾರೆ. ನಾವು ಯಾವುದನ್ನ ವಿರೋಧಿಸ್ತೀವೋ ಅದೇ ಆಗಬಾರ್ದು. ಕವಿತಾ ರೆಡ್ಡಿ ಅವರ ಮೇಲೆ ನನಗೆ ಯಾಕೆ ಸಿಟ್ಟಿದೆ ಅಂದ್ರೆ, ಅವರು ಸಂವಿಧಾನ ಓದು ಚಳವಳಿ ಮಾಡ್ತಾ ಇದ್ರು, ಆಂಟಿ ಸಿಎಎ ಹೋರಾಟಗಳಲ್ಲಿದ್ದವರು, ಗಾಂಧಿವಾದವನ್ನು ಪ್ರತಿನಿಧಿಸ್ತಾ ಇದ್ದವರು. ಅವರು ಮಾಡುವಂತ ಕೆಲಸ ಇದಲ್ಲ. ಆ ಹುಡುಗಿ ವ್ಯಾಯಾಮ ಮಾಡ್ತಾ ಇನ್ನೇನಾದ್ರೂ ತರಲೆ ಮಾಡಿ ಸೋಷಿಯಲ್ ಎಲಿಮೆಂಟ್ ಅಲ್ಲದಲ್ಲೇ ಬೇರೆ ತರದ ವಿಚಾರಗಳಾಗಿದ್ರೆ ಅದಕ್ಕೆ ಒಂದು ಕಾನೂನಿನ ರೀತಿ ಇತ್ತು. ಅದನ್ನು ಎದುರಿಸಿದ ರೀತಿ ನಿಜಕ್ಕೂ ಸರಿಯಾದ ವಿಚಾರ ಅಲ್ಲ. ಕಾಂಗ್ರೆಸ್ನವರೆಲ್ಲ ಯಾರೂ ಇದನ್ನ ಪ್ರತಿಪಾದಿಸ್ಕೋಬಾರ್ದು, ಇದು ಸರಿ ಅಂತ ಹೇಳಬಾರ್ದು. ಒಂದು ಪಾಯಿಂಟ್ ನಂಬರ್ ಟು, ಆ ಹುಡುಗಿಗೆ ಅವ್ರು ಎರಡು ಮಾತು ಹೇಳಿದ ನನಗೆ ಕರೆಕ್ಟ್ ಆಯ್ತು. ಆಕೆ ಆಲ್ರೆಡಿ ತುಂಬಾ ಕಿರಿಕರ ಅಂತ ಮಾಡಿಕೊಂಡು ತುಂಬಾ ವಿಷಯಗಳಲ್ಲಿ ಆ ಹುಡುಗಿ ಬಗ್ಗೆ ಒಂದು ವಿವಾದ ಇದೆ ಇಲ್ಲಿ. ಆದರೆ ಈ ಪರ್ಟಿಕ್ಯುಲರ್ ವಿವಾದಕ್ಕೋದ್ರೆ, ನೀನೊಬ್ಬ ಡ್ರೀಗ್ರೇಡ್ ಆಕ್ಟರ್ ತರ ಕಾಣ್ತೀಯಾ, ನೀನು ಡ್ರಗ್ ಅಡಿಕ್ಟ್ ತರ ಕಾಣ್ತೀಯಾ ಅಂತ ಹೇಳಿ ಪಾರ್ಕಲ್ಲಿ ಹೋಗಿ ಆ ಹುಡುಗಿ ನನಗೆ ನೋವಾಗಿದ್ದು ತನ್ನ ಬಟ್ಟೆ ತೆಗೆದುಬಿಟ್ಟು ತೋರಿಸುತ್ತೆ, ಅದು ನಾನು ಹಿಂಗೆ ವ್ಯಾಯಾಮ ಮಾಡ್ತೀನಿ ತಪ್ಪ ಅಂತ ಕೇಳುತ್ತದು. ನಿಮ್ಗೆ ಅದಕ್ಕೆ ಮಹಿಳಾ ವಾಣಿಗಳಿದೆ, ಪೊಲೀಸ್ ಸ್ಟೇಷನ್ಗಳಿದೆ, ಸಂಬಂಧಪಟ್ಟವರಿದ್ದಾರೆ, ಆ ಥರ ಸಂಬಂಧಪಟ್ಟರೆ ಈ ಥರ ನಡೀತಾ ಹೇಳಬೇಕಾಗುತ್ತೆ. ಮ್ಯಾನ್ ಹ್ಯಾಂಡ್ಲಿಂಗ್ ಹೋಗೋದು, ಈಗ ಅವ್ರು ಇವ್ರಿಗೆ ಬೈದ್ರೋ ಕೆಡ್ದಾಗಿ, ಇವ್ರು ಅವ್ರಿಗೆ ಬೈದ್ರೋ, ಇದು ಖಂಡಿತವಾಗ್ಲೂ ಈ ಮಾತನ್ನ ಯಾರು ಯಾಕೆ ಒಪ್ಪಬಾರದು ಅಂತಂದ್ರೆ, ಗಾಂಧಿ ನಡೆಸಿದ ಪಕ್ಷದವ್ರು ನಾವು ಅಂತ ಹೇಳ್ಕೊಂಡು ಬರ್ತಾರಲ್ಲ, ಸಂವಿಧಾನ ಓದು ಚಳವಳಿ ಮಾಡೋರು ಈ ಕೆಲಸ ಮಾಡಬಾರ್ದು, ಸಂವಿಧಾನಬದ್ಧವಾಗಿ ನಡ್ಕೋಬೇಕು. ಎಲ್ಲವೂ ಕೂಡ ಡ್ರಗ್ ಲಿಂಕೇ ಆಗಿದೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದೇ ಬೇಡ. ಒಬ್ರು ಪಾರ್ಕ್ ನಲ್ಲಿ ತಂಪಾಡಿಕ್ ತಾವು ಎಕ್ಸಸೈಸ್ ಅನ್ನ ಮಾಡ್ಕೊಳ್ತಾರೆ, ಅವ್ರು ಏನ್ ಬಟ್ಟೆ ಹಾಕೊಂಡಿದ್ದಾರೆ, ಏನಿಲ್ಲ, ಅಲ್ಲಿ ಏನ್ ನಡೆದಿದೆ, ಇವೆಲ್ಲವೂ ವಿಚಾರಗಳು ಒಂದ್ ಕಡೆಗಿರುತ್ತೆ. ಹೀಗಿರ್ಬೇಕಾದ್ರೆ ಹೋಗಿ ಈ ರೀತಿಯಾಗಿ ಮಾತಾಡೋದು ಕೂಡ ಸರಿನಾ ತಪ್ಪ ಅನ್ನೋ ವಿಚಾರವನ್ನ ಕೂಡ ಕೇಳಲೇಬೇಕು. ಅಲ್ಲಿ ಹೋಗಿ ಮಾತಾಡಿದ್ದು ಅದೇ ವಿಚಾರ. ಇಲ್ಲ ಅರುಣ್ ಸರ್, ನನಗೊಂದು ಹೇಳ್ಬೇಕು ನೋಡಿ, ಎಕ್ಸೈಸ್ ಮಾತ್ರ ಮಾಡ್ತಾ ಇಲ್ಲ, ನಮ್ಮ ಗೊತ್ತಿರೋ ಮಾಹಿತಿ ಪ್ರಕಾರ ಅಲ್ಲಿ ಮ್ಯೂಸಿಕ್ ಹಾಕೊಂಡು ದೇವರ್ ಡೂಯಿಂಗ್ ಎಕ್ಸೈಸ್ ಅಂತ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ತದೆ ವಿಚಾರ. ನಾನು ಕಾನೂನ ಕೈ ತಗೊಳ್ಳೋದು ನಾನು ಒಪ್ಪೋದಿಲ್ಲ, ಒಪ್ಕೊಳ್ತೀನಿ, ಐ ಅಗ್ರಿ ವಿತ್ ದಟ್. ವಿಚಾರ ಅರ್ಥ ಮಾಡ್ಕೋಬೇಕಾಗ್ತದೆ. ಕವಿತಾ ರೆಡ್ಡಿ ಅವ್ರು ಹೋಗಿ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಹೊಡೆಯಲಕ್ಕೆ ಹೋಗೋದು ಇಲ್ಲ, ಅಲ್ಲಿ ಹೇಳಿರ್ತಕ್ಕ ಯಾರು ವಾಚ್ಮ್ಯಾನ್ ಏನು ಅವ್ರಿಗೆ ಮಾಹಿತಿ ಕೊಟ್ಟಿದೆ ಅದ್ರ ಬಗ್ಗೆ ಕೇಳಲಿಕ್ಕೆ ಹೋಗಿದ್ದಾರೆ. ಹೋದಾಗ ಅಲ್ಲಿರ್ತಕ್ಕಂಥವ್ರು ಜೋರಾಗಿ ಮಾತಾಡಿದಾಗ ಸ್ವಲ್ಪ ಮಾತುಕತೆ ನಡೆದಿರ್ಬೋದು, ಆದರೆ ಮಾರಲ್ ಪೊಲೀಸಿಂಗ್ ಮಾಡಲಿಕ್ಕೆ ಕವಿತಾ ರೆಡ್ಡಿ ಹೋಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಆಗಲಿ,
ವಾಕಿಂಗ್ ಮಾಡತಕ್ಕ ಜಾಗದಲ್ಲಿ ಆ ಕೆರೆಯಲ್ಲಿ ಅವಳು ಸೋಷಿಯಲ್ ವರ್ಕ್ ಅಲ್ಲಿ ಬಹಳಷ್ಟು ಕೆಲಸ ಮಾಡಿ ಆ ಕೆರೆ ಅಭಿವೃದ್ಧಿ ಒಂದ್ ನಿಮಿಷ ಅಲ್ಲಿ ಜೋರ ಮ್ಯೂಸಿಕ್ ಹಾಕೊಂಡು ಬೇರೆಯವರಿಗೆ ತೊಂದರೆ ಮಾಡುದ ಡೆಫಿನೆಟ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ. ಕ್ರೈಮೇ ಮಾಡ್ತಾರೆ, ಒಂದು ವಿಧಾನ ಇದೆ. ನಿಮ್ಮ ಗುರಿಯ ಬಗ್ಗೆ ನಮಗೆ ಅಸಮಾಧಾನ ಇಲ್ಲ, ಮಾರ್ಗದ ಬಗ್ಗೆ ಅಸಮಾಧಾನ ಇದೆ. ರವಿಕೃಷ್ಣ ರೆಡ್ಡಿ ಅವರೇ, ರವಿಕೃಷ್ಣ ರೆಡ್ಡಿ ಅವರು ಇನ್ನು ಮೆಚುರಿಟಿ ಬೇಕಾಗಿ ಈ ವಿಚಾರದಲ್ಲಿ ಏನ್ ಹೇಳ್ತೀರಾ? ಇಲ್ಲ, ನಾನು ಈ ವಿಚಾರಕ್ಕೆ ಪ್ರತಿಕ್ರಿಯಿಸಲ್ಲ. ಅಲ್ಲ, ಪದೇ ಪದೇ ಏನ್ ಹೇಳ್ತಾ ಇದಾರೆ, ಎಲ್ಲರನ್ನೂ ಬೆರಳು ಮಾಡಬೇಡಿ ಅಂತೇಳಿ. ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಯಾರಾದರೂ ನಟನೋ ನಟಿನೋ ಹೋಗ್ಬೇಕಾದ್ರೆ ಅವ್ರನ್ನ ಬೆರಳು ಮಾಡಿ 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 ಈ ರೀತಿಯಾಗಿ ಮಾತಾಡಕ್ ಶುರು ಮಾಡಿದ್ರೆ ಸರಿನಾ? ಅದು ಅವರನ್ನೇ ಡ್ರಗ್ಸ್ ಅನ್ನೋ ರೀತಿಯಲ್ಲಿ ಮಾತಾಡಕ್ ಶುರು ಮಾಡಿದ್ರ ಸರಿನಾ? ಇಲ್ಲ, ನಾನು ಈ ವಿಚಾರಕ್ಕೆ ಪ್ರತಿಕ್ರಿಯಿಸಲ್ಲ. ಪ್ರತಿಕ್ರಿಯೆ ಕೊಡೋದೇ ಇಲ್ವಾ? ಇಲ್ಲ, ಅದಕ್ಕೆ ಒಂದು ಸಂಯಮವಾದಂತಹ ಒಂದು ವಾತಾವರಣ ಬೇಕಾಗುತ್ತೆ. ನಾವು ಕಾಂಟೆಕ್ಸ್ಟ್ ಅಲ್ಲಿ ಇಟ್ಕೊಂಡು ಒಂದು ಚರ್ಚೆ ಮಾಡಬೇಕಾಗುತ್ತೆ. ಅದಕ್ಕೆ ಸುಮ್ಮನೆ ನಾವು ದಿಕ್ಕು ತೋಚದಂಗೆ ಎಲ್ಲ ಮಾತಾಡೋದಕ್ಕೆ ನಾನು ಇಷ್ಟಪಡಲ್ಲ. ನಾವು ಬಂದಿರೋದು ಆ ವಿಚಾರ ಮಾತಾಡೋದಕ್ಕಲ್ಲ, ರಾಜಕಾರಣಿಗಳಿಗೂ ಡ್ರಗ್ಸ್ಗೂ ಇರುವಂತಹ ಸಂಬಂಧ ಇವತ್ತು ಏನು ನಡೀತಾ ಇದೆ ಅದ್ರ ವಿಚಾರವಾಗಿ ನಾನು ಸಂಬಂಧ ಇದೆಯಾ ಇಲ್ವಾ ಡ್ರಗ್ಸ್ಗೂ? 100% ಇದೆ. ರಾಜಕಾರಣಿಗಳು ಇವತ್ತು, ನೀವು ಒಂದು ನಿಮಿಷ ಸಮಯ ಕೊಟ್ಟರೆ, ಇವತ್ತಿರುವಂಥ ಸಕ್ಸಸ್ಫುಲ್ ಪಾಲಿಟಿಷಿಯನ್ಸ್ ಯಾರು? ಬಹುತೇಕರು ಹೈಲಿ ಕರಪ್ಟ್, ಬ್ಲೇಟೆಂಟ್ಲಿ ಕರಪ್ಟ್, ಡೈನಾಸ್ಟಿ ಪಾಲಿಟಿಕ್ಸ್ ಇಂದ ಬಂದಿರುವಂತವರು, ಮತ್ತೆ ಸಿಕ್ಕಾಪಟ್ಟೆ ಶ್ರೀಮಂತರಾಗಿರುವಂಥವ್ರು, ಅದು ಅಕ್ರಮವಾಗಿ ದುಡ್ಡು ಮಾಡಿರುವಂಥವ್ರು. ಒಂದು ವಿದ್ಯೆ, ವಿದ್ವತ್ತು, ಶ್ರಮ, ಬೇರೆ ತರಹದ ಒಂದು ಕಾಳಜಿ ಇಲ್ಲದಿರುವಂತಹ ಜನ ತಮ್ಮ ಮಕ್ಕಳಿಗೆ ತಮ್ಮ ಇನ್ನೋರಿಗೆ ಯಾವ ತರಹದ ಬುದ್ಧಿವಾದ ಹೇಳ್ತಾರೆ? ಹಾಗಾಗಿ ಬಹುತೇಕ ಶ್ರೀಮಂತ ರಾಜಕಾರಣಿಗಳು. ನೀವು ರಾಜಕಾರಣಿಗಳು ಇಷ್ಟೊಂದೆಲ್ಲ ಹೀನಾಯವಾಗಿ ನೀವು ಮಾತಾಡ್ಬೋದು ಜನರ ಮಾಡಿ, ಅದು ಯಾವ ಪಾರ್ಟಿನೇ ಆಗಿರ್ಬೋದು. ನೀವು ಒಂದು ರಾಜಕಾರಣಿ, ನೀವು ಒಂದು ಚುನಾವಣೆಗೆ ನಿಂತಿದ್ರಿ, ನಾಲ್ಕು ನಿಂತಿದ್ರಿ, ನಿಮ್ಮನ್ನ ಜನ ಒಪ್ಪಿಲ್ಲ, ಬೇರೆಯವ್ರನ್ನೆಲ್ಲ ಒಪ್ಪಿದ್ದಾರೆ ಅಂದಾಗ ನೀವು ಅದ್ರ ನಿಮ್ಗೆ ಅವಾಗ ಏನನ್ಸುತ್ತೆ, ನಿಮ್ಗೆ ಅಸೂಯಿಂದ ಮಾತಾಡ್ತಿದ್ರ ಅಂತ. ತಪ್ಪಿದ್ರೆ ತೋರಿಸಿ, ಅದನ್ನ ಖಂಡಿತ ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಕಾಂಗ್ರೆಸ್ ಆಗಲಿ BJP ಆಗಲಿ ನಾನು ಹೇಳ್ತಾ ಇಲ್ಲ, ಎಲ್ಲರಿಗೂ ಒಂದೇ ರೀತಿಯಾದ ಮಾನದಂಡ. ನೀವು ಇಷ್ಟೊಂದು ಅವ್ರ ಬಗ್ಗೆ ಹೀನಾಯವಾಗಿ ಹೇಳುವಂಥದ್ದು ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಅಟ್ ಆಲ್ ಪಬ್ಲಿಕ್ ಫೋರಂ. ಅಲ್ವಾ ನಮ್ಮ ಬಗ್ಗೆ ಅಂತ ಹೇಳಿ ನೀವು? ನಾನಲ್ಲ, ನಮ್ಮ ಬಗ್ಗೆ ಅವ್ರ ಬಗ್ಗೆ ಯಾರ ಬಗ್ಗೆ ಅಲ್ಲ, ರಾಜಕಾರಣಿ ಅಲ್ಲಿ ಯಾರ ಬಗ್ಗೆ ಆಗ್ಲಿ, ನಾಗರಾಜ್ ಯಾದವ್ ಅವರು ರಾಜಕಾರಣಿ ಒಪ್ಪಂದರ ಕೇಳ್ಬಿಡಿ ಅವರನ್ನು. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನೀವು ಹೇಳ್ಕೊಂಡ್ಬಿಟ್ರೆ, ನೀವೇ ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಟ್ರೆ ನಿಮ್ಮ ಬಗ್ಗೆ ರಾಜಕಾರಣಿ ಅಂತ ಒಳ್ಳೆಯವನು ಅಂತ ಹೇಳ್ತಾ ಇಲ್ಲ ನಾನು. ನಾನು ಒಬ್ಬ ರಾಜಕಾರಣಿ, ನಾನು ರಾಜಕಾರಣಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂತ. ನೀವು ನಿಮ್ಮ ಬಗ್ಗೆ ನೀವು ಸರ್ಟಿಫಿಕೇಟ್ ಕೊಟ್ಕೊಳ್ಳಿ, ಬೇರೆಯವರ ಚಾರಿತ್ರವಾದ ಒಂದು ಚಾನೆಲ್ ಮಾತಾಡ್ಬೋದು, ಇಡೀ ಪ್ರೂಫ್ ಇಂತ ಕೆಲಸ ಮಾಡಿದಾರೆ ಇವರು, ಇವ್ರಿಗೆ ಶಿಕ್ಷೆ ಆಗ್ಬೇಕು. ನಾನು ತಮಾಷೆ ಅಲ್ಲ, ಗಿಮಾಷೆ ಬೇಡ, ಸೀರಿಯಸ್ ಆಗಿ ಹೇಳ್ತೀನಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೇಗೆ ಮುಟ್ಕೊಳ್ಳೋದು ಯಾಕೆ? ಅಯ್ಯೋ, ಅಂತ 100 ಗಾದೆ ನಾನು ಹೇಳ್ತೀನಿ, ನೀವು ಒಳ್ಳೆ ಕತೆ, ನಾನೇ ಸಾಚ ಅನ್ಕೊಂಡು ಓಡಾಡ ಬರೋದು. ದಯವಿಟ್ಟು ಯಾರನ್ನು, ಆಯ್ತು ಬಿಡಿ, ಈಗ ನಮ್ ವಿಚಾರ ನಮ್ದಲ್ಲ. ನಾನು ನೋಡಿ, ಮಧ್ಯದಲ್ಲಿ ನೀವು ರವಿಕೃಷ್ಣ ರೆಡ್ಡಿ ಬಾಯ್ ಮಧ್ಯದಲ್ಲಿ ಹಾಕಿದ್ರೆ ನಮ್ಗೆ ಡಿಬೇಟ್ ಕೌಂಟರ್ ಕೊಡೋಕೆ ಓಪನ್ ಅಪ್ ಆತರ ನಾವೇನು ಏನ್ ವಿಚಾರನ ಹೇಳೋದಕ್ಕೆ ಮೊದ್ಲೇ ಅವರು ಮಧ್ಯದಲ್ಲಿ ಬಾಯ್ ಹಾಕಿದ್ರೆ. ಹಾಗಾಗಿ ಇವತ್ತಿರುವಂತಹ ಸಂದರ್ಭದಲ್ಲಿ ಬಹುತೇಕವಾಗಿ ಹಣ ಹಂಚಿ ಹೆಂಡ ಕುಡಿಸಿ ಬೇರೆ ಬೇರೆ ಅಕ್ರಮ ಮಾರ್ಗಗಳಿಂದ ಚುನಾವಣೆಯನ್ನು ಗೆಲ್ತಿರುವಂತಹ ಸಂದರ್ಭದಲ್ಲಿ ಅವ್ರ ಮಕ್ಕಳೂ ರಾಜಕಾರಣಕ್ಕೆ ಬರ್ತಾರೆ, ಡ್ರಗ್ಸ್ ಅಲ್ಲಿ ಇನ್ವಾಲ್ವ್ ಇದ್ದಾರೆ, ರಾಜಕಾರಣ ಇದ್ದಾರೆ. ಆಮೇಲೆ ಇದು ಕೇವಲ ಇವತ್ತಿಗೆ, ಬಹುತೇಕ ಈ ತರಹದ ಅಕ್ರಮ ವ್ಯವಹಾರಗಳಲ್ಲಿರುವಂಥವ್ರು ಸಕ್ಕರೆ ಇರೋ ಕಡೆ ಹಿರುವೆಗಳು ಮುತ್ತುತ್ತವೆ, ಅಂದರೆ ಅಧಿಕಾರ ಇರೋ ಕಡೆ ಹೆಚ್ಚು ಜನ ಇವತ್ತಿನ ಆಡಳಿತ ಪಕ್ಷದ ಜೊತೆ ಸಂಪರ್ಕಗಳಿರುತ್ತೆ. ವರ್ಷದ ಹಿಂದೆ ಆವತ್ತು ಯಾವ ಆಡಳಿತ ಪಕ್ಷ ಇತ್ತು ಅದ್ರ ಜೊತೆ ಸಂಪರ್ಕ ಇರುತ್ತೆ. ಇವೆಲ್ಲವನ್ನು ಸಹ ನಾವು ಎಲೀಟ್ ವರ್ಗವನ್ನು ನೋಡಿದಾಗ, ಹೇಗೆ ಈ ಸೊಸೈಟಿ ಒಂದು ಹೈ ಕ್ಲಾಸ್ ಸೊಸೈಟಿ ವರ್ಕ್ ಆಗುತ್ತೆ ಅಂತ ನೋಡಿದಾಗ ಇವೆಲ್ಲ ಸ್ಪಷ್ಟವಾಗಿರುವಂಥದ್ದು. ಯಾರೂ ಇದನ್ನು ಅಲ್ಗಳೆಯೋದಕ್ಕೆ ಆಗೋದಿಲ್ಲ. ಸಮಸ್ಯೆ ಏನು ಅಂದರೆ, ಸರಿಯಾಗಿ ಪಾರದರ್ಶಕವಾದ ದಕ್ಷವಾಗಿರುವಂಥ ಒಂದು ಪೊಲೀಸ್ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಎಷ್ಟೋ ಕಾಲೇಜುಗಳ ಹತ್ರ ಬೆಂಗಳೂರಿನ ದೊಡ್ಡ ಕಾಲೇಜುಗಳ ಹತ್ರ ಮುಕ್ತವಾಗಿ ಗಾಂಜಾ ಇರಬಹುದು, ಬೇರೆ ಬೇರೆ ತರಹದ ಡ್ರಗ್ಸು ಸಿಗುತ್ತೆ. ನಾವು ಶಿವಮೊಗ್ಗದಲ್ಲಿ ಹೋಗಿದ್ದಾಗ 3-4 ವರ್ಷದಿಂದ ಶಿವಮೊಗ್ಗದ ಮೆಗ್ಗಾನ್ ಮೆಡಿಕಲ್ ಕಾಲೇಜಿನ ಹಿಂಭಾಗದಲ್ಲಿ ಇಂಥ ಒಂದು ಕಡೆ ಸಿಗುತ್ತೆ ಅಂತ ನಮ್ಗೆ ಹೇಳ್ತಾ ಇದ್ದು. ಪೊಲೀಸರಿಗೆ ಗೊತ್ತಿಲ್ಲದೆ ಇರೋದು ಇಲ್ಲವೇ ಇಲ್ಲ. ಆದರೆ ಇವತ್ತು ಪೊಲೀಸರು ಹೋಗಿ ಏನೋ ಒಂದು ಆ್ಯಕ್ಷನ್ ತಗೊಂಡಾಗ ಫಸ್ಟು ಲೋಕಲ್ ಪುಡಾರಿ ಫೋನ್ ಬರುತ್ತೆ. ಪುಡಾರಿಯ ಪುಡಾರಿ MLA ಕಾರ್ಪೊರೇಟ್ರೋ ಮಿನಿಸ್ಟ್ರೆ, ಇವತ್ತಿನ ಸಂದರ್ಭದಲ್ಲಿ ಒಬ್ಬ ಮಿನಿಸ್ಟ್ರು ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬಾರ್ದು ಅಂತ ಏನು ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಪ್ರಭಾವಿ ಅಂತೇಳಿ ಇವತ್ತಿನ ಒಬ್ಬ ಜವಾಬ್ದಾರಿಯುತ ಸಚಿವರೇ ಹೇಳಿದ್ದಾರೆ. ಅಥವಾ ಸಚಿವ ಅಂತ ಹೇಳಿಲ್ಲ ಅವರು, ಪ್ರಭಾವಿ ಅಂತ ಹೇಳಿದ್ದಾರೆ. ಆದರೆ ಮಾಧ್ಯಮದಲ್ಲಿ, ನಿಮ್ಮ ಮಾಧ್ಯಮದಲ್ಲಿ ಬಂದಿದೆಯಲ್ಲೋ ಗೊತ್ತಿಲ್ಲ, ಕೆಲವೊಂದು ಮಾಧ್ಯಮದಲ್ಲಿ ಯಾವುದೇ ಹೆಸರನ್ನು ಬಳಸೋಂಗಿಲ್ಲ, ಬಳಸಿಲ್ಲ. ಕೆಲವೊಂದು ಮಾಧ್ಯಮದಲ್ಲಿ ಇವರೇ ಇರಬಹುದು ಅಂತ, ಇವರೇ ಅಂತೇಳಿ ಪೊಲೀಸ್ ಮೂಲಗಳು ಎಲ್ಲಿದೆ ಅಂತ ಒಬ್ಬ ವ್ಯಕ್ತಿ ಹೆಸರನ್ನೇ ತಗೊಂಡಿದ್ದಾರೆ. ಹಾಗಾಗಿ ರವಿಕೃಷ್ಣ ರೆಡ್ಡಿ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು,
ಇಡೀ ಡೆಮಾಕ್ರಸಿಲಿ ರಾಜಕೀಯ ಪಕ್ಷದ ನೇತಾರರು ಹೇಗೆ ಗೆಲ್ಲ ಬರ್ತಾರೆ, ಹೇಗೆ ವಿಚಾರಗಳು ಪ್ರಸ್ತಾಪ ಮಾಡ್ತಾ ಇದ್ರು, ಎಲ್ಲರನ್ನು ಕೂಡ ಒಂದೇ ತಕಡೆಯಲ್ಲಿ ಹಾಕಿ ಮಾತಾಡ್ತಕ್ಕಂಥದ್ದು. ನಾನು ಹೇಳ್ತಾ ಇದ್ದೀನಿ ಕೇಳಿ ನೋಡಿ, ಈಗ 224 ಜನ ಎಂ ಎಲ್ ಎಗಳಿಗೆ ಬಂದಿದ್ದಾರೆ, ಅವ್ರ ವಿರುದ್ಧ ಆಗಿ ಒಂದು 10 ಜನ ಕಂಟೆಸ್ಟ್ ಮಾಡಿರ್ತಾರೆ, ಎಲ್ಲರೂ ಡ್ರಗ್ ಅಡಿಕ್ಟ್ಗಳೇ, ಎಲ್ಲರೂ ಆಲ್ಕೋಹಾಲಿಕ್ಗಳೇ, ಎಲ್ಲರೂ ಮಾಡಬಾರ್ದೇ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಒಪ್ಕೊಳ್ತಾನ್ರಿ? ಯಾರು ಒಬ್ಬ ತಪ್ಪು ಮಾಡಿದ್ರು ಅವ್ನ ಪರ್ಟಿಕ್ಯುಲರ್ ಹೆಸರು ಹೇಳ್ಬಿಟ್ಟು ಹೇಳಿ ಇಂಥವ್ ನಿಧಾನ ಹಿಂಗೆ ಮಾಡ್ತಾನೆ. ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇಲ್ಲೂ ಕೇಳಬೇಕು. ರಾಜಕೀಯದಲ್ಲಿ ಹಾಗಾಗಿ ಈ ವಿಚಾರದಲ್ಲಿ ಹೇಳ್ತೀನಿ ಕೇಳಿ, ಯಾರು ಇಂಟರ್ಫೇರ್ ಆಗಿದ್ದಾರೆ, 110% ಕ್ರಿಮಿನಲ್ IPCL ಕಂಪ್ಲೀಟ್ ಆಗಿ ಇದೆ, ಯಾರಾದ್ರೂ ಇಂಟರ್ಫೇರ್ ಆದ ಇಂಥ ಕೇಸ್ಗಳಲ್ಲಿ ಅವ್ರ ಮೇಲೂ FIR ಆಗಬೇಕು ಅಂತ, ಅಬೇಟ್ಮೆಂಟ್ ಪ್ರಕಾರ ಅವ್ರಿಗೆ ಕೇಸ್ ಆಗಬೇಕು ಅಂತ ರೂಲ್ ಇದೆ. ಅದು ಮಾಡದೇ ಇದ್ರೆ ಹೋಮ್ ಮಿನಿಸ್ಟರ್ ವೈಫಲ್ಯತೆ ತೋರಿಸ್ತದೆ. ಯಾರು ಅವ್ರಿಗೆ ಫೋನ್ ಮಾಡಿದ್ರು ಅವ್ರು ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಪೊಲೀಸರ ಬಗ್ಗೆ ಹೇಳ್ತಾ ಇದ್ರು, ನನಗೆ ಸಮಾಧಾನನೇ ಇಲ್ಲ ಮಾತುಗಳು ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೀನಿ, ಸಂದೀಪ್ ಪಾಟೀಲ್ ಅಂತ ಉತ್ತಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇರಬೇಕಂದ್ರೆ ನಾವು ಅವ್ರಿಗೆ ಸಹಕಾರ ಮಾಡಬೇಕೆ ಹೊರತು ನಾವು ಸರಿ ಇಲ್ಲ ಅಂತ ಹೇಳೋದು ಹೇಗೆ ಇನ್ವೆಸ್ಟಿಗೇಷನ್ ನಡೀಲಿಕ್ಕೆ ಸಾಧ್ಯ ಆಗ್ತದೆ? ಇಡೀ ದೇಶದಲ್ಲಿ ಇರತಕ್ಕಂಥ ಪೊಲೀಸಲ್ಲಿ ಕರ್ನಾಟಕದ ಪೊಲೀಸು ಅತ್ಯುತ್ತಮ ಕೆಲಸ ಮಾಡತಕ್ಕ ಪೊಲೀಸು ಅಂತಕ್ಕಂಥ ಎರಡು ಮಾತು ಇಲ್ಲವೇ ಇಲ್ಲ. ಅದರಲ್ಲಿ ಕೆಲವು ಜನ ನ್ಯೂನತೆಗಳಿದ್ರೆ ಅದನ್ನ ಸರಿ ಮಾಡಲಿಕ್ಕೆ ತೋರಿಸ್ಕೊಡೋಣ, ಎಲ್ಲರನ್ನೂ ಕೂಡ ಜನರಲೈಸ್ ಮಾಡ್ತಕ್ಕದ್ದು ಎಲ್ಲಿ ಸರಿ ಚಿತ್ರರಂಗದವರು. ಆದ್ರೆ ಈಗ ರಾಗಿಣಿ ವಿಚಾರ ಬಂದಾಗ 100% ಯಾರು ಫೋನ್ ಮಾಡಿದ್ದಾರೋ ನೀವು ಹೆಂಗೆ ಅಗ್ರಿ ಆಗ್ತಾ ಇಲ್ವಾ, ಅವರು ಹಂಗೆ ಅಗ್ರಿ ಆಗ್ತಾ ಇಲ್ಲ ಸರ್. ಸ್ಯಾಂಡಲ್ ಉಂಟು, ಯಾಕಿಡೀ ಸ್ಯಾಂಡಲ್ ಉಂಟು ಹೇಳ್ತಾರೆ? ಈಗ ವಿಚಾರ ಬಂದ ನಿಮ್ಮಲ್ಲಿರುವಂತ ಒಂದು ನಿಮಿಷ ಸರ್ ಮುಗಿಸ್ತೀನಿ ಸರ್. ನಿಮ್ಮಲ್ಲಿರುವಂತ ಹುಡುಗಗಳನ್ನ ನೀವು ಅವಕಾಶ ಕೊಟ್ಟಿದ್ದೀನಿ ಮತ್ತೆ ಸಚಿವರಿಗೆ ಗೊತ್ತಿದ್ದಾದ್ಮೇಲೆ ಚಕ್ರವರ್ತಿ ಚಂದ್ರಚೂಡ್ಲೇಬೇಕು, ಯಾರು ಇಂಟರ್ಫೇರ್ ಆಗಿದ್ದಾದ್ಮೇಲೆ. ಒಂದ್ ನಿಮಿಷ ಸುಮ್ಮನೆ ಕೇಳಿ, ಒಂದೇ ನಿಮಿಷ ಸರ್, ನಾನು ಬರೀ 60 ಸೆಕೆಂಡಲ್ಲಿ ಮುಗಿಸ್ತೀನಿ ಸರ್. ಯಾವುದೇ ಚಿತ್ರರಂಗ, ಚಿತ್ರನಟ, ನಟಿ ಕೆಲವರು ಭಾಗವಹಿಸಿದ್ದಾರೆ, ಇದ್ದಾರೆ ರಾಜಕಾರಣಿಗಳ ಮಕ್ಕಳು ಎಲ್ಲ ಇದ್ದಾರೆ ಸರ್. ಇದು ಲಾಜಿಕಲ್ ಎಂಡ್ಗೆ ಯಾಕೆ ಬರಲ್ಲ ಡ್ರಗ್ಸು ಮತ್ತೊಂದು ವಿಷಯ ಅಂತ ಬಂದಾಗ, ತಮ್ಮ ಮಕ್ಕಳು, ತಮಗೆ ಬೇಕಾದವ್ರ ಮಕ್ಕಳು, ತಮಗೆ ಸಂಬಂಧಿಸಿದವರು ಇದ್ದ ತಕ್ಷಣ ಅವರು ಅವರ ಪೊಲಿಟಿಕಲ್ ಪವರ್ನ ಒಂದು ಶೀಲ್ಡ್ ಆಗಿ ಇಟ್ಕೊಬಂದ್ಬಿಡ್ತಾರೆ. ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಬರೀ ಒಬ್ಬ ಪ್ರಭಾವಿ ಸಚಿವ ಆಕೆನ ಬೇಗ ಕಳಿಸಿ ಅಂತ ಹೇಳಿದ್ರು ಅನ್ಬೇಕಾರೆ ಪತ್ತೆ ಹಚ್ಚಬೇಕಾರೆ ಯಾವ ಪೊಲೀಸರಿಗೆ ಕೇಳಿಸ್ಕೊಳ್ಳೋದಿಲ್ಲ ಸರ್. ಸರ್ ಪ್ಲೀಸ್ ಕೇಳಿಸ್ಕೊಳ್ಳಿ, ನಮ್ ತಪ್ಪಿದ್ರೆ ಆಮೇಲೆ ಮಾತಾಡಿ ಸರ್. ಅದನ್ನ ಪ್ರಭಾವಿ ಶಾಸಕ ಸಚಿವ ಏನೊಂದು ಐದು ಹೆಸರು ಹಾಕೊಳ್ಳಿ ಸರ್, ಯಾರೋ ಒಬ್ರು ಅವ್ರು ಹೇಳ್ಕೊಳ್ಳಿ ಅದ್ರ ಆಚೆಗೆ ಸರ್. ಎಲ್ಲ ಅವ್ರಿಗೆ ಅಷ್ಟೆಲ್ಲ ಹೇಳುವಾಗ ಆ ಹೆಸರನ್ನ ಆ ಪೊಲೀಸ್ ಅಧಿಕಾರಿನೇ ಹೇಳಬೇಕು, ನನಗೆ ಯಾರು ಹೇಳಿದ್ರು ಅಂತ ಸಿಸ್ಟಮ್ ಹೇಳಬೇಕು. ಅಷ್ಟನ್ನೇ ಆಚೆ ತಗ್ಸಕ್ ಆಗ್ತಾ ಇಲ್ಲ ಅಂತಂದ್ರೆ ಇನ್ನು ಎಷ್ಟು ವಿಷಯಗಳು ನಡೀತಾ ಇದೆ? ನಾನು ಒಂದೇ ಪ್ರಶ್ನೆ ನಿಮಗೆ ಕೇಳ್ತೀನಿ, ಇದಕ್ಕೆಲ್ಲ ರಾಜಕಾರಣಿಗಳ ಸೇಫ್ ಗಾರ್ಡ್ ಹೆಂಗಿದೆ ಅಂದ್ರೆ, ಯಾವುದೇ ಸಿಸ್ಟಮ್ ಬರಲಿ, ಅದು ಯಾವುದೇ ಸರ್ಕಾರ ಇರಲಿ, ಬೆಂಗಳೂರು ಒಂದು ನಗರದಲ್ಲಿ 14 ಲಕ್ಷದಷ್ಟು ಯುವಕರು ಗಾಂಜಾ ತಗೋತಾರೆ. ಇದು ಒಬ್ಬ ಠಾಣಾಧಿಕಾರಿ ಗೊತ್ತಿರಲ್ವಾ, ಒಬ್ಬ ಸ್ಟೇಷನ್ ಆಫೀಸರ್ನ ಜವಾಬ್ದಾರಿ ಏನು? ನಾನು ಪೊಲೀಸರನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಸಿಸ್ಟಮ್ ಇನ್ನೂ ಹೆಚ್ಚು ಹೆಚ್ಚು ಸ್ಟ್ರಾಂಗ್ ಆಗಬೇಕು. ನಾವು ಪೊಲೀಸರ ಮೇಲೆಲ್ಲ ಎಲ್ಲ ಕಾನೂನು ನ್ಯಾಯಾಂಗ ಎಲ್ಲದರ ಮೇಲೆ ಒತ್ತಡ ತರ್ತಾ ಇರೋ, ನಮ್ಮ ಕೆಲಸನೇ ಅದು ಆಕ್ಟಿವಿಸ್ಟ್ಗಳದು, ನಾವು ಮಾಡ್ತಾನೆ ಇರಬೇಕು. ಹೇಗೆ ಚಿತ್ರರಂಗನ ಪ್ರಶ್ನೆ ಮಾಡ್ತಾ ಇದೀವಿ? ಹೌದು, ನಾ ಡೈರೆಕ್ಟರ್ ಒಬ್ಬ ಕೊಲೆ ಮಾಡಿದ್ರೆ ಡೈರೆಕ್ಟರ್ ಕೊಲೆ ಮಾಡಿದ ಅಂತಾನೆ ಹೇಳೋದು, ಅವನ ಕೆಲಸನೇ ಹೇಳೋದು. ಈಗ ಆಫ್ ದಿ ರೆಕಾರ್ಡಲ್ಲಿ ರವಿಕೃಷ್ಣ ರೆಡ್ಡಿ ಅವ್ರು ಹೇಳ್ದಂಗೆ ಅದು ಚೇಂಜ್ ಮಾಡೋಕ್ಕಾಗಲ್ಲ ಹುದ್ದೆನ. ಅವ್ರು ರವಿಕೃಷ್ಣ ರೆಡ್ಡಿ ಅವ್ರಿಗೆ ಒಂದು ಹೆಸರಿದೆ, ಒಂದು ಅವ್ರನ್ನ ಜನ ಕರೀತಾರೆ, ಹಂಗೆ ಕರೀತಾರೆ. ಅದೆಲ್ಲದರ ಆಚೆಗೆ ನಮ್ಮ ಪಾತ್ರ ಏನು, ಮಾಧ್ಯಮಗಳ ಪಾತ್ರ ಏನು ಅಂತ ಹೌದು ಈ ಬಾಯಿನ ಬಿಡಿಸ್ಲೇಬೇಕು, ಜಗತ್ತಿಗೆ ಹೇಳಲೇಬೇಕು. ಅಕಸ್ಮಾತ್ ಯಾರಾದರೂ ಯಾವುದೇ ಪಕ್ಷದವನೀಗ ಕಾಂಗ್ರೆಸ್ ಕಾರ್ಪೊರೇಟರ್ ಒಬ್ಬರ ಹೆಸರು ಬರ್ತಾ ಇದೆ, ಈಗ ಕಾಂಗ್ರೆಸ್ ಕಾರ್ಪೊರೇಟರ್ ಮಗನೇ ಅದೇ ಸರ್ ಪೊಲಿಟಿಕಲ್ ಪಾರ್ಟಿ ಮೆಂಬರ್ ಮೆಂಬರ್ ಅಲ್ಲ ಹೇಳಿ ಸರ್. ಈಗ ಅಪ್ಪ ಸಂಬಂಧ ಮಗಂಗೂ ಅಪ್ಪಂಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡಿ, ಆ ಹುಡುಗನ್ಗೂ ಕಾಂಗ್ರೆಸ್ ಸಂಬಂಧ ಇಲ್ಲ. ಹೆಂಗ್ ಹೇಳ್ತೀರಾ? 100% ಈ ನಾಡು ಮೆಂಬರ್ ಸರ್, ಮೆಂಬರ್ ಸರ್ ಎರಡು ಪಾರ್ಟಿ ಅವ್ರು ಬಂದಿದ್ದಾರೆ. ಅಪ್ಪ ಮಗ ಮಾಡಿರೋದಕ್ಕೆ ಗೌರವಾನ್ವಿತ ಕಾಂಗ್ರೆಸ್ ಕಾರ್ಪೊರೇಟರ್ ಒಬ್ಬ ಮಗ, ತನ್ನ ತಂದೆ ಮಗನ ಪರವಾಗಿ ಯಾರ್ದೋ ಶಾಸಕರ ಹತ್ರನೋ ಇನ್ಯಾರ ಹತ್ರನೋ ಮಾಜಿ ಸಚಿವರು, ಈಗೆಲ್ಲ ಮಾಜಿ ಸಚಿವರುಗಳವರು ಪ್ರಭಾವ ಬಳಸಿದ್ರು ಕೂಡ ತಪ್ಪೇ ಅದು ಆಚೆಗೆ ಬರಬೇಕು. ಯಾಕೆ ಆಚೆಗೆ ಬರಬೇಕು ಅಂದ್ರೆ ಈ ಸರ್ ಬಳಸಿದರೆ, ಕನ್ನಡ ಬಳಸ್ತಾ ಇದ್ದೀನಿ ಸರ್, ಬಳಸಿದರೆ ಬಳಸಿದರೆ ಸರ್ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನು ಪ್ರಭಾವ ಬಳಸಿ ಯಾರು ಬಿಡಿ ಹೇಳ್ಬಿಟ್ರೆ ಸರ್ ಮತ್ತೆ ದೊಡ್ಡ ಡಿಬೇಟ್ ಆಗುತ್ತೆ. ಬಿಟ್ಬಿಡಿ, ಕೆದಕ್ಬೇಡಿ ಪ್ಲೀಸ್, ಅದು ಇನ್ನೊಂದು ಡಿಬೇಟ್ ಮಾಡೋಣ ಬಿಟ್ಬಿಡಿ.
ಸರ್ ಇದು ಯಾಕೆ ಜಗತ್ತಿಗೆ ಗೊತ್ತಾಗಬೇಕು ಅಂದ್ರೆ ಈ ದೇಶದ ಯುವಕರನ್ನ ಕಾಪಾಡಬೇಕು ಅಂತಂದ್ರೆ ಈ ರಾಜಕಾರಣದ ಸಿಸ್ಟಮ್ನ ಪ್ರಶ್ನೆ ಮಾಡಲೇಬೇಕು, ಹೆಸರು ಆಚೆ ತೆಗಿಲೇಬೇಕು. ಫೈನಲ್ ಆಗಿ ರವಿ ಕೃಷ್ಣ ರೆಡ್ಡಿ ಅವರೇ, ನನ್ನ ಹತ್ರ ಟೈಮ್ ಕೂಡ ಕಡಿಮೆ ಇದೆ, ಈಗ ಏನಾಗಬೇಕು ಈ ವಿಚಾರದಲ್ಲಿ? ನೋಡಿ, ಈ ವಿಚಾರದಲ್ಲಿ ಆದಷ್ಟು ಶೀಘ್ರವಾಗಿ ತನಿಖೆ ಆದ್ರೆ ಮಾತ್ರ ಒಂದಷ್ಟು ಇದು ಸರಿಯಾಗಿ ಏನೋ ನಾವು ನ್ಯಾಯವನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕೆಂದ್ರೆ ಒಂದೇ ವಿಚಾರ, ನಿನ್ನೆ ಮಧ್ಯಾಹ್ನ ನಮ್ಮ ಪಕ್ಷದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಳ್ಳಾರಿ ಜಿಲ್ಲಾ ಘಟಕದವರು ಒಬ್ಬ ತಹಸೀಲ್ದಾರು ಕಚೇರಿಯಲ್ಲಿ ಕುಳಿತುಕೊಂಡು ಲಂಚ ಕೇಳ್ತಿದ್ದನ್ನ 50-50 ಡೀಲ್ ಮಾಡ್ತಿದ್ದ ವಿಡಿಯೋನ ರಿಲೀಸ್ ಮಾಡಿ ಪತ್ರಿಕಾಗೋಷ್ಠಿ ಮಾಡುದು. ವಿತ್ ಇನ್ 6-7 ಅವರ್ಸ್ ಅಲ್ಲಿ ನಿನ್ನೆ ಸಂಜೆ ಒಳಗಡೆ ಅಲ್ಲಿಯ ಬಳ್ಳಾರಿಯ ಜಿಲ್ಲಾಧಿಕಾರಿ ನಕುಲ್ಲು ಆ ವ್ಯಕ್ತಿಯನ್ನ ಹುದ್ದೆಯಿಂದ ತೆರವುಗೊಳಿಸಿದ್ರು. ಬಹಳ ಕ್ಷಿಪ್ರವಾಗಾಯ್ತು. ಇನ್ನೊಂದು ದಿವಸ ಬಿಟ್ಟಿದ್ದಿದ್ರೆ ಅದೇ ತಹಸೀಲ್ದಾರು, ಆ ಭ್ರಷ್ಟ ಹೂವಿನ ಅಡಿಗಲಿಯ ತಹಸೀಲ್ದಾರು ತನ್ನ ಜಾತಿಯ ಮಠಾಧೀಶನನ್ನು ಹಿಡಿಬೋದಿತ್ತು, ತನ್ನ ಜಾತಿಯ MLAನ ಹಿಡಿಬೋದಿತ್ತು, ಅಥವಾ ಯಾವುದೋ ಒಬ್ಬ ಮಿನಿಸ್ಟರ್ನೇ ಬುಕ್ ಮಾಡ್ಕೊಳ್ಬಹುದು. ಇದೆಲ್ಲ ಸಾಧ್ಯ ಇದೆ. ಆಗಲೇ ಒಂದು ವಿಚಾರ ಹೇಳಿದ್ರು, ಸ್ವಲ್ಪ ಸಮಯ ಸಿಕ್ಕ ತಕ್ಷಣಕ್ಕೆ ಅವ್ರದ್ದು ಕಬಂಧ ಬಾಹುಗಳು ತಮಗೆ ಹತ್ತಿರದಲ್ಲಿ ಯಾರ್ಯಾರಿರ್ತಾರೋ ಅವ್ರನ್ನೆಲ್ಲ ಇಟ್ಕೊಂಡು ವ್ಯವಸ್ಥೆ ಮೇಲೆ ಒಂದು ಒತ್ತಡ ಹೇರಿ ಬಿಡುಗಡೆಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದಷ್ಟು ಬೇಗ ಸಂದೀಪ್ ಪಾಟೀಲ್ ಅವ್ರು ಏನಾದ್ರೆ ಕ್ವಿಕ್ ಅಂಡ್ ಇದು ಯಾರಿಗೂ ಗೊತ್ತಾಗಬಾರ್ದು. ಆಮೇಲೆ ಇವರೆಲ್ಲ ಇವ್ರನ್ನ ಹಿಡಿಯೋದಕ್ಕೆ ಹೋಗ್ತಿದ್ರೆ ಅಂತ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗಬಾರ್ದು. ಇವೆಲ್ಲ ಬಹಳ ಸೂಕ್ಷ್ಮವಾಗಿ ಮಾಡಬೇಕಾದ್ರೆ ಹಾಗಾಗಿನೇ ಒಳಗೊಳಗಡೆ ಎಷ್ಟೋ ಸಲಕ್ಕೆ ACB ಲೋಕಾಯುಕ್ತದವರು ದಾಳಿ ಮಾಡೋದಕ್ಕೆ ಹೋದಾಗ ಅವ್ರು ಹೋಗೋದಕ್ಕೆ ಮೊದಲೇ ಅವ್ನ ಅದೇನು ಅಭ್ಯಾಸ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಯಾಕಾಗಿರ್ತಾನೆ? ಇವರಲ್ಲೇ ಒಳಗಡೆ ಇರೋರೇ ಬಿಟ್ಟಿರ್ತಾರೆ ಸುದ್ದಿ. ಹಾಗಾಗಿ ಇಂಥದನ್ನೆಲ್ಲ ಪೊಲೀಸ್ ವ್ಯವಸ್ಥೆ, ಪೊಲೀಸರು ಬಹಳ ಕಟ್ಟುನಿಟ್ಟಾಗಿ ಪಾರದರ್ಶಕವಾಗಿ ದಕ್ಷತೆಯಿಂದ ಆದಷ್ಟು ಶೀಘ್ರವಾಗಿ ತನಿಖೆ ಮಾಡಿದ್ರೆ ಮಾತ್ರ ಆಗುತ್ತೆ. ಒಂದು ಆಶಾವಾದ ಏನು ಅಂದ್ರೆ ಇದರಲ್ಲಿ ಸೆಂಟ್ರಲ್ದು ನಾರ್ಕೋಟಿಕ್ಸ್ ಏನಿದೆ ಅದು ಇನ್ವಾಲ್ವ್ ಆಗಿದೆ. ಇವ್ರು ಬಿಟ್ಟರು ಅವ್ರು ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಅದು ಆ ಮಟ್ಟಕ್ಕೆ ಡೆಲ್ಲಿ ತನಕ ಇರುತ್ತೆ. ಆದ್ರೆ ಆದಷ್ಟು ಬೇಗ ಮಾಡಿದ್ರೆ ಆಗುತ್ತೆ. ಇದು ಎಳಿತಾ ಹೋಗ್ತಿದ್ದಷ್ಟು ಇದು ಜನರಿಗೆ ಮನರಂಜನೆ, ಆಮೇಲೆ ಹೋಗ್ತಾ ಹೋಗ್ತಾ ರಾಗಿಣಿ ಮುಚ್ಚಾಕಿದಂಗೆ ಇದನ್ನು ಮುಚ್ಚಾಕ್ತಾರೆ ಅಷ್ಟೇ, ಯಾವ ಅನುಮಾನನೂ ಇಲ್ಲ. ಅದಕ್ಕೆ ಜನ ಯೋಗ್ಯರನ್ನ ಪ್ರಾಮಾಣಿಕರನ್ನ ಆಯ್ಕೆ ಮಾಡಬೇಕು. ಅದಾದಾಗ ತುಂಬಾ ಬೇಗ ಕೇಳುತ್ತೆ ತಮಗೆ. ನನಗೆ ಈ ಪ್ರಕರಣದಲ್ಲಿ ನಾನು ಮಹಾರಾಷ್ಟ್ರದ ಸುಶಾಂತ್ ಸಿಂಗ್ ರಜಪೂತ್ ಅವರ ಪ್ರಕರಣ ನೋಡ್ತಾ ಇದ್ದೆ. ತುಂಬಾ ವೇಗವಾಗಿ ಮಹಾರಾಷ್ಟ್ರ ಸರ್ಕಾರ ಕೂಡ ಕೆಲಸ ಮಾಡ್ತಾ ಇದೆ, ತುಂಬಾ ಆಳಕ್ಕೆ ಹೋಗ್ತಾ ಇದೆ. ಇವತ್ತು ಮಂಗಳೂರಿನ ಪೆಡ್ಲರ್ ಒಬ್ಬರಿಗೆ ನೋಟಿಸ್ ಹೋಗಿದೆ. ನೋಟಿಸ್ ಯಾಕೆ ಕೊಡ್ತಾರೆ ಅಂದ್ರೆ ಅದೊಂದು ಪೊಲೀಸ್ ಅನ್ನೋದೊಂದು ಇನ್ವೆಸ್ಟಿಗೇಷನ್ ಸೈಂಟಿಫಿಕ್ ಮೆಥಡಾಲಜಿಲೇ ಮಾಡಬೇಕು. ಸುಮ್ಮನೆ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ. ಬಾಂಬೆ ಬಿಹಾರ್ನಿಂದ ಬಂದಂತ ಪೊಲೀಸ್ ಆಫೀಸರ್ ನ ಕ್ವಾರಂಟೈನ್ ಮಾಡಿ 15 ದಿನ ವಿಚಾರಣೆಗೆ ಮಹಾರಾಷ್ಟ್ರ ಸರ್ಕಾರದ ಬಗ್ಗೆ ಹೇಳ್ತಾ ಇದೀರಾ? ನಾನು ಹೇಳ್ತಾ ಇದ್ದೀನಿ ಸರ್, ಎಲ್ಲದೂ ಸೇರಿಸಿ ಹೇಳ್ತಾ ಇದ್ದೀನಿ ಸರ್. ಈಗ ಬಾಂಬೆ ಪೊಲೀಸ್ನವ್ರು ಬಂದು ಕಾರ್ಪೊರೇಟರ್ ಮಗನ್ಗೆ ಅದು ಲೋಕಲ್ ಪೊಲೀಸ್ ಹೇಳಲೇಬೇಕು, ಮಾಡ್ಲೇಬೇಕು ಸರ್. ಇಲ್ಲ ಸರ್, ಪೂರ್ತಿ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಸರ್ ನಿಮಗೆ. ಸರ್, ಕರ್ನಾಟಕ ಸರ್ಕಾರ ಕೂಡ ಇಲ್ಲಿನ NCB ಕೂಡ CCB ಕೂಡ ನನಗೆ ತಿಳಿದಿರೋ ಮಟ್ಟಿ ಮಾಹಿತಿಗೆ, ನಾನು ಒಂದಷ್ಟು ಅಧಿಕಾರಿ ಜೊತೆ ಮಾತಾಡ್ತಾ ಇರೋದು ನೋಡ್ತಿರೋ ಮಾಹಿತಿಗೆ, ಅವರ ಎಕ್ಸಿಕ್ಯೂಷನ್ ಲೈನ್ ತುಂಬಾ ಇದ್ದಾನೆ. ಒಂದೇ ಒಂದು ಅನುಮಾನ ಇರೋದು ಏನಂತಂದ್ರೆ CCBದು, ಸಂಜನಾ ಗೆಲ್ರಾನಿ ನಮ್ಮ ಚಿತ್ರರಂಗದ ನಟಿ ಸಂಜನಾ ಗೆಲ್ರಾನಿ ಅವರ ಮನೆಗೆ ಸರ್ಚ್ ವಾರೆಂಟ್ ತಗೊಂಡು ರಾಹುಲ್ ಅನ್ನುವ ಪೆಡ್ಲರ್ನ ಕರ್ಕೊಂಡೋದಂತ ಪೊಲೀಸರು ಮನೆ ಒಳಗಡೆ ಕೂಡ ಹೋಗದಲ್ಲಿ ಯಾರ ಆದೇಶದಿಂದ ವಾಪಸ್ ಬಂದರು ಅಂತ ನನಗೆ ಒಂದು ಪ್ರಶ್ನೆ ಮಾತ್ರ ಕಾಡ್ತಾ ಇದೆ. ಬಿಟ್ರೆ ಮಿಕ್ಕಂತೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಸರ್ಕಾರಗಳು ವ್ಯವಸ್ಥೆಗಳು ಈ ನಿಟ್ಟಲ್ಲಿ ನನಗೆ ಗೊತ್ತಿರೋ ಸರ್ಚ್ ವಾರೆಂಟ್ ತಗೊಂಡೋಗಿದ್ರು. ಹೌದು, ತಗೊಂಡೋದ್ರೆ ವಾಪಸ್ ಬಂದರು. ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಮಾಜಾರ್ ಮಾಡಕ್ ಹೋಗಿದ್ರು ಅನ್ನೋ ಮಾಹಿತಿ ಇದ್ದಿದ್ದು. ಹೌದು, ಮಾಜಾರ್ ಮಾಡಕ್ ಹೋದ್ರೆ ವಾಪಸ್ ಮಾಜಾರ್ಗೆ ಏನ್ ಸರ್ ತಗೊಂಡೋಗ್ಬೋದು? ಯಾವ್ದು ಏರಿಯಾ ಯಾವ್ದು ಮನೆ ಮಾಜಾರ್ ಮಾಡಕ್ ಹೋಗಿದ್ರು ಅಷ್ಟೇ ಅಂತ. ಹೌದು, ಮನೆ ಒಳಗಡೆ ಯಾಕೆ ಹೋಗ್ಲಿಲ್ಲ? ಸರ್ಚ್ ಮಾಡಕ್ ಹೋಗಿರ್ಲಿಲ್ಲ, ಸರ್ಚ್ ವಾರೆಂಟ್ ಇರಲಿಲ್ಲ ಅವ್ರ ಹತ್ರ. ಸರ್ ನೀವು ಕೇಳ್ಕೊಳ್ಳಿ ಪೊಲೀಸ್ ಅವ್ರನ್ನ. ಓಕೆ, ಯಾಕೆ ವಾಪಸ್ ಬಂದ್ರು ಅಂತ ಕೇಳಿ. ಸಣ್ಣ ಸಣ್ಣ ವ್ಯಕ್ತಿಗಳು ಇನ್ವಾಲ್ವ್ ಆಗಿರೋ ತನಕ ಕೇಸು ಮುಂದಕ್ಕೆ ಹೋಗುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆಗ್ತಾ ಇದ್ದಂಗೆನೆ ಕೇಸು ಹೇಳಿದಾಗೆ ಇದಕ್ಕನ್ನ ಆದಷ್ಟು ಬೇಗ ಇದಕ್ಕೊಂದು ತಾತ್ವಿಕ ಹಂತವನ್ನ ಕಾಣಬೇಕಾಗ್ತದೆ. ಇದು ಕೇವಲ ಸಿನಿಮಾ ರಂಗಕ್ಕೆ ಕೆಲವು ರಾಜಕೀಯದಲ್ಲಿ ಯಾರೋ ಇನ್ವಾಲ್ವ್ ಆಗಿದ್ದಾರೆ ಅದಕ್ಕೋಸ್ಕರ ಅಂತಲ್ಲ, ಮುಂದಿನ ಪೀಳಿಗೆಗೆ ಶಾಲೆಗಳ ಮುಂದೆ ಆಗ್ತಾ ಇರತಕ್ಕಂಥದ್ದು ಅವಾಂತರಗಳನ್ನು ತಾವು ನೋಡಿದಾಗ ಯುವಕರೆಲ್ಲ ಅದ್ರಲ್ಲಿ ಬಲಿಪುಷ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇದಕ್ಕೆ ತಾತ್ವಿಕ ಹಂತವನ್ನು ಕಾಣಬೇಕಾಗ್ತದೆ. ಇನ್ನು ಕಠಿಣ ನಿಲುವುಗಳನ್ನು ತಲುಪಿ ಅದಕ್ಕೆ ಬೇಕಾದ ತಿದ್ದುಪಡಿಯಲ್ಲಿ ಕೇಂದ್ರ ಸರ್ಕಾರ ಮಾಡಬೇಕು. ಒಂದೇ ನಿಮಿಷ, ಮಾಧ್ಯಮಗಳಾಗಿ ನಾವು ಧ್ವನಿ ಎತ್ತಾ ಇದೀವಿ, ಯಾರು ಪ್ರಭಾವಿ ಹೆಸರು ಹೇಳಿ ಅಂತ ಹೇಳಿ, ವಿರೋಧ ಪಕ್ಷವಾಗಿ ಖಂಡಿತವಾಗಿ ಸರ್, ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ ಅವ್ರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇದೆ. ಯಡಿಯೂರಪ್ಪನವರಿಗೆ, ಬೊಮ್ಮಾಯಿ ಅವರಿಗೆ ನಾನು ಅನಿವಾರ್ಯ ಕೊಡ್ತೀನಿ. ಪೂರ್ತಿ ಅವರಿಗೆ ನೀವು ದಯವಿಟ್ಟು ಪಾಸಿಟಿವ್ ಆಗಿ ಇದನ್ನ ನೋಡಿ. ಈ ಒಂದು ಡ್ರಗ್ಸ್ ಏನ್ ದಂಧೆ ಇದೆಯಲ್ಲ, ಇದಕ್ಕೆ ಎಲ್ಲರ ಸಹಕಾರ ಬೇಕು. ಅದರಿಂದ ಕಾರ್ತಿಕ ಅಂತ್ಯಕ್ಕೆ ಅದು ಹೋಗುತ್ತೆ. ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ.